ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತೀವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಗವರ್ನಮೆಂಟ್ ಹೈಕ್ಸ್ GST ಫಾರ್ ಹೌಸ್ ಹೋಲ್ಡ್ ಐಟಮ್ಸ್ ಅಂತ. ಸೊ ಇಲ್ಲ ಏನ್ ಮಾಡಿದ್ಯಪ್ಪ ಅಂದ್ರೆ, GST ಕೌನ್ಸಿಲ್ ಅವರೆಲ್ಲ ಕೂಡ ಏನ್ ಮಾಡಿದಾರೆ ಅಂದ್ರೆ ಹೌಸ್ ಹೋಲ್ಡ್ ಐಟಮ್ಸ್ ಏನ್ ಮಾಡಿದಾರೆ ಅಂದ್ರೆ GST ನ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನೋಡೋಣ ಯಾವ್ಯಾವ ಐಟಮ್ ಎಷ್ಟೆಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ಡಿಸಿಷನ್ ಅನ್ನ ಯಾರು ತಗೋತಾರೆ ಈಗ ನೋಡ್ರಿ. GST ಏನಾದ್ರೂ ಇಂಪ್ರೂವ್ ಜಾಸ್ತಿ ಮಾಡ್ಬೇಕಾದ್ರೆ ಈ ಡಿಸಿಷನ್ ತಗೊಳ್ಳುವಂತ ಬಾಡಿ ಯಾವುದು, ಇದ್ರ ಅಥಾರಿಟಿ ಯಾರಿಗೆ ಅಂದ್ರೆ, ಸೊ ನೋಡ್ರಿ ಈ ಡಿಸಿಷನ್ ತಗೊಳ್ಳೋರು ಯಾರಪ್ಪ ಅಂದ್ರೆ GST ಕೌನ್ಸಿಲ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಡಿಸಿಷನ್ ಅನ್ನ ತಗೋತಾರೆ. ಸೊ ಹಾಗಾದ್ರೆ ಈ ಕೌನ್ಸಿಲ್ ಅಲ್ಲಿ ಯಾರ್ಯಾರು ಇರ್ತಾರಂದ್ರೆ ನೋಡ್ರಿ, ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇರ್ತಾರಲ್ಲ ಅವರು ಚೇರ್ ಪರ್ಸನ್ ಇರ್ತಾರೆ. ನೋಡ್ರಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇರ್ತಾರಲ್ಲ ಅವ್ರು ಏನಿರ್ತಾರಂದ್ರೆ ಚೇರ್ ಪರ್ಸನ್ ಇರ್ತಾರೆ. ಅದಾದ್ಮೇಲೆ ಮಿನಿಸ್ಟರ್ ಆಫ್ ಸ್ಟೇಟ್ ಏನ್ ಇರ್ತಾರಲ್ಲ, ಇಂಡಿಪೆಂಡೆಂಟ್ ಚಾರ್ಜ್ ಇರ್ಬೋದು, ಮಿನಿಸ್ಟರ್ ಆಫ್ ಸ್ಟೇಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಕೂಡ ಏನಪ್ಪ ಅಂದ್ರೆ ಇದಕ್ಕೆ ಮೆಂಬರ್ ಇರ್ತಾರೆ. ಇದ್ರ ಜೊತೆಗೆ ಎಲ್ಲಾ ಫೈನಾನ್ಸ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ಆಲ್ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ ಅವರು ಕೂಡ ಏನ್ ಇರ್ತಾರಪ್ಪ ಅಂದ್ರೆ ಇಲ್ಲಿ ಮೆಂಬರ್ಸ್ ಇರ್ತಾರೆ. ಇವರೆಲ್ಲ ಕೂಡ ಏನಾಗುತ್ತೆ ಅಂದ್ರೆ GST ಕೌನ್ಸಿಲ್ ಅಂತ ಆಗುತ್ತೆ. ಹಾಗಾದ್ರೆ ಆರ್ಟಿಕಲ್ ಅಲ್ಲಿ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ, ಸೊ ನೋಡ್ರಿ ಆರ್ಟಿಕಲ್ 279A ಏನಪ್ಪ ಅಂದ್ರೆ ಈ GST ಕೌನ್ಸಿಲ್ ಬಗ್ಗೆ ಮೆನ್ಷನ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ನಾವು GST ಇಂಟ್ರೊಡ್ಯೂಸ್ ಮಾಡಿದ್ವಲ್ಲ 8ನೇ ಅಮೆಂಡ್ಮೆಂಟ್ ಮೂಲಕ ಅಂದ್ರೆ 101ನೇ ಅಮೆಂಡ್ಮೆಂಟ್ ಮೂಲಕ ಏನಪ್ಪಾ ಅಂದ್ರೆ GST ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಹಾಗಾದ್ರೆ ನೋಡ್ರಿ ಪ್ರತಿಯೊಂದು ಡಿಸಿಷನ್ ತಗೋತಾರಲ್ಲ ಯಾವ ತರನಾಗಿ ಡಿಸಿಷನ್ ಅನ್ನ ತಗೋತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದೇನಾದ್ರೂ ಹೈಕ್ ಮಾಡ್ಬೇಕು ಅಥವಾ ಅದನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಯಾವ ತರ ಡಿಸಿಷನ್ ತಗೋತಾರೆ ಅಂದ್ರೆ, ಸೊ ನೋಡ್ರಿ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಮೆಜಾರಿಟಿ ಮೇಲೆ ಡಿಸಿಷನ್ ತಗೋತಾರೆ. ಸೊ ಈ ಮೆಜಾರಿಟಿ ಯಾವ ತರಪ್ಪ ಅಂದ್ರೆ 3/4 ಪ್ರೆಸೆಂಟ್ ಅಂಡ್ ವೋಟಿಂಗ್. ಅಂದ್ರೆ ಈಗ GST ಕೌನ್ಸಿಲ್ ಅಲ್ಲಿ 100 ಜನ ಇದಾರೆ ಅಂತ ತಿಳ್ಕೊಳ್ರಿ, ಇದರ ಮೂರನೇ ನಾಲ್ಕು ಭಾಗ ಅಂದ್ರೆ ಎಷ್ಟಪ್ಪ ಅಂದ್ರೆ 75 ಜನ ಅಲ್ಲಿ ಪ್ರೆಸೆಂಟ್ ಇರ್ತಾರೆ. ಅಂತವ್ರು ಏನ್ ಮಾಡ್ಬೇಕಂದ್ರೆ 75 ಜನಕ್ಕಿಂತ ಜಾಸ್ತಿ ಪ್ರೆಸೆಂಟ್ ಇದ್ದು ವೋಟಿಂಗ್ ಮಾಡ್ಬೇಕು. ಹಾಗಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ಡಿಸಿಷನ್ ಪಾಸ್ ಆಗುತ್ತೆ. ಅಂದ್ರೆ ಪ್ರತಿಯೊಂದು GST ಕೌನ್ಸಿಲ್ ಡಿಸಿಷನ್ ಅಲ್ಲಿ ಏನಂದ್ರೆ ಒಬ್ಬರ ಒಪಿನಿಯನ್ ಮೇಲೆ ಮಾತ್ರ ತಗೊಳಕ್ ಆಗಲ್ಲ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬರ ಒಪಿನಿಯನ್ ಅನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಈಗ ಪ್ರತಿಯೊಂದು ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ ಬಂದಿರ್ತಾರೆ, ಅದರಲ್ಲಿ 75%ಗಿಂತ ಹೆಚ್ಚಿಗೆ ಜನ ಒಪ್ಪಿಗೆ ಮಾಡಿದ್ರೆ ಮಾತ್ರ, ಅಂದ್ರೆ ಆ ಸಭೆಯಲ್ಲಿ ಎಷ್ಟು ಜನ ಪ್ರೆಸೆಂಟ್ ಇರ್ತಾರಲ್ಲ ಅದ್ರ 75% ಜನ ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂದ್ರೆ ಅಲ್ಲಿ ಇದ್ದು ವೋಟ್ ಮಾಡಿದ್ರೆ ಮಾತ್ರ ಅದೇನಪ್ಪ ಅಂದ್ರೆ ಡಿಸಿಷನ್ ಆಗುತ್ತೆ. ಹಾಗಾಗಿ ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಕೆಲವೊಂದಿಷ್ಟು ಐಟಮ್ಸ್ GST ನ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ. ಸೊ ನೋಡ್ರಿ ಎಲ್ಲಾ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ ಎಲ್ಲ ಸೇರಿ ವೋಟಿಂಗ್ ಎಷ್ಟು ಪರ್ಸೆಂಟೇಜ್ ಆಗ್ತಾರಪ್ಪ ಅಂದ್ರೆ 1/3 ಅಂದ್ರೆ 33.33% ಆಫ್ ವೇಟಿಂಗ್ ಆದ್ರೆ ವೇಟೇಜ್ ಆದ್ರೆ, ಅದೇ ತರನಾಗಿ ಎಲ್ಲಾ ಸ್ಟೇಟ್ ಮಿನಿಸ್ಟರ್ ಸೇರಿದ ವೇಟೇಜ್ ಎಷ್ಟಿರುತ್ತೆ ಅಂದ್ರೆ 2/3 ಅಂದ್ರೆ 66.67 ಅವ್ರದ್ದು ಏನಿರುತ್ತಪ್ಪ ಅಂದ್ರೆ ವೇಟೇಜ್ ಇರುತ್ತೆ. ಹಾಗಾದ್ರೆ ನೋಡ್ರಿ ಇನ್ಕ್ರೀಸ್ ಮಾಡಿದ ಯಾವ್ಯಾವ್ದಪ್ಪ ಅಂದ್ರೆ ನೈಫ್ಸ್, ಸ್ಪೂನ್ಸ್, ಫೋಕ್ಸ್ ಮತ್ತೆ ಲ್ಯಾಡಲ್ಸ್ ಇದೆಯಲ್ಲ ಅದನ್ನೇನ್ ಮಾಡಿದ್ರೆ ಅಂದ್ರೆ 12% ಇಂದ 18% ಜಾಸ್ತಿ ಮಾಡಿದರೆ. LED ಲ್ಯಾಂಪ್ಸ್ ಮತ್ತೆ ಲೈಟ್ ಗೆ GST ಮುಂಚೆ 12% ಇತ್ತು, ಅದನ್ನ 18 ಮಾಡಿದರೆ. ಅದಾದ್ಮೇಲೆ ನೋಡ್ರಿ ವಾಟರ್ ಪಂಪ್ಸ್, ಡೀಪ್ ಟ್ಯೂಬ್ ವೆಲ್ ಟರ್ಬೈನ್ ಪಂಪ್ಸ್, ಸಬ್ ಮರೈಲ್ ಪಂಪ್ಸ್ ಇದೆಯಲ್ಲ ಇದಕ್ಕೂ ಕೂಡ ಏನಪ್ಪಾ ಅಂದ್ರೆ 6% GST ನ ಹೆಚ್ಚಿಗೆ ಮಾಡಿದರೆ, 12 ರಿಂದ 18 ಮಾಡಿದರೆ. ಸೋಲಾರ್ ವಾಟರ್ ಹೀಟರ್ ಮೈಂಡ್ ಸಿಸ್ಟಮ್ ಗೆ ಏನಪ್ಪಾ ಅಂದ್ರೆ 5% ಇಂದ 12% ಮಾಡಿದರೆ. ಡೈರಿ ಮಷಿನರಿಗೆ ಏನಪ್ಪಾ ಅಂದ್ರೆ 12% ಇಂದ 8% ಮಾಡಿದರೆ. ನೆಕ್ಸ್ಟ್ ನೋಡ್ರಿ ವರ್ಕ್ ಕಾಂಟ್ರಾಕ್ಟ್ ಫಾರ್ ರೋಡ್ಸ್, ರೈಲ್ವೇಸ್, ಮೆಟ್ರೋ, ಮಾನ್ಯುಮೆಂಟ್ಸ್, ಕೆನಾಲ್ಸ್, ಡ್ಯಾಮ್ಸ್, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂಡ್ ಹಾಸ್ಪಿಟಲ್. ಸೊ ಇದಕ್ಕೆ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಇನ್ಕ್ರಿಮೆಂಟ್ ಅನ್ನ ಮಾಡಿದ್ದಾರೆ, 12% ಇಂದ 18% ಗೆ ಇನ್ಕ್ರಿಮೆಂಟ್ ಅನ್ನ ಮಾಡಿದ್ದಾರೆ. ಅದೇ ತರ ನೋಡ್ರಿ ಓಸ್ಟ್ರಮಣಿ ಅಪ್ಲಯನ್ಸಸ್, ಇದಕ್ಕೇನಪ್ಪಾ ಅಂದ್ರೆ 12% ಇಂದ 5% ಗೆ ಡಿಕ್ರೀಸ್ ಮಾಡಿದ್ದಾರೆ. ಅದೇ ತರನಾಗಿ ಆರ್ಥೋಪೆಡಿಕ್ ಅಪ್ಲಯನ್ಸಸ್ ಫಾರ್ ಸ್ಪ್ಲಿಂಟ್ಸ್, ಫ್ರಾಕ್ಚರ್ಸ್ ಅಂಡ್ ಇಂಟ್ರಾಕ್ಯುಲರ್ ಲೆನ್ಸ್, ಇದಕ್ಕೂ ಕೂಡ ಏನಪ್ಪಾ ಅಂದ್ರೆ ಡಿಕ್ರೀಸ್ ಮಾಡಿದ್ದಾರೆ 12% ಇಂದ 5%. ಸೊ ನೋಡ್ರಿ ನಾನು ನಿಮ್ಗೆ GST ಬಗ್ಗೆ ಒಂದ್ ಸ್ವಲ್ಪ ಕೌನ್ಸಿಲ್ ಬಗ್ಗೆ ಹೇಳಿದೆ, ಬಟ್ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಯಾರಪ್ಪ ಅಂದ್ರೆ ಏರ್ ಡೆಕ್ಕನ್ ಇನ್ಚಾರ್ಜ್ ಇದಾರಲ್ಲ ಅವ್ರು ಬರೆದಂತ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಎಲ್ಲಂದ್ರೆ ಹಿಂದೂದಲ್ಲೇ ಒಂದು 2-3 ಡೇಸ್ ಬ್ಯಾಕ್ ಅನ್ಸುತ್ತೆ. ಆ ಆರ್ಟಿಕಲ್ ಲಿಂಕ್ ಅನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಸೊ ನೋಡ್ರಿ ಅವ್ರು ಹೇಳಿದ್ದಾರೆ ಯಾವ ತರನಾಗಿ ನಾವು GST ನ ರೆಡ್ಯೂಸ್ ಮಾಡೋದ್ರಿಂದ ಜಾಬ್ಸ್ ನ ಕ್ರಿಯೇಟ್ ಮಾಡಬಹುದು, ಅಂದ್ರೆ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡಬಹುದು, ಅದರಿಂದ ಯಾವ ತರ ಓವರ್ ಆಲ್ ಎಕನಾಮಿ ಗ್ರೋತ್ ಆಗುತ್ತೆ ಅನ್ನೋದನ್ನ ಅವ್ರೇನ್ ಮಾಡಿದ್ರು ಅಂದ್ರೆ ಒಂದು ಕೀ ಎಕ್ಸಾಂಪಲ್ 5-star ಹೋಟೆಲ್ ಇಟ್ಕೊಂಡು ಅನಾಲಿಸಿಸ್ ಮಾಡಿದ್ದಾರೆ. ಅದನ್ನ ನೀವು ಓದಿದ್ರೆ ನಿಮ್ಗೆ ಇನ್ಸೆಂಟಿವ್ ಅಂದ್ರೆ ಇನ್ಸೈಟ್ಸ್ ಬರುತ್ತೆ, ಯಾವ ತರನಾಗಿ ನಾವು GST ನ ಹೇರ್ಬೇಕು, ಅದ್ರ ಅಡ್ವರ್ಸ್ ಎಫೆಕ್ಟ್ ಏನಿರುತ್ತೆ, ಇನ್ ಕೇಸ್ ಜಾಸ್ತಿ GST ಹಾಕಿದ್ರೆ ಏನ್ ಅಡ್ವರ್ಸ್ ಎಫೆಕ್ಟ್ ಇರುತ್ತೆ, ಕಮ್ಮಿ ಮಾಡಿದ್ರೆ ಏನಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಕಮ್ಮಿ GST ಮಾಡಿದ್ರೆ ಏನಾದ್ರು ಫ್ರೂಟ್ಸ್ ಇರುತ್ತೆ, ಜಾಸ್ತಿ ಹಾಕಿದ್ರೆ ಏನ್ ಅಡ್ವರ್ಸ್ ಇಂಪ್ಯಾಕ್ಟ್ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡ್ರಿ ಆ ವಿಡಿಯೋದ ಲಿಂಕ್ ಅನ್ನ ನಾನು ನಿಮ್ಗೆ ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ, ಯಾಕಂದ್ರೆ ನಿಮ್ಗೆ
ಯಾವ ತರನಾಗಿ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿನೂ ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ ಎಕನಾಮಿಕಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಇರೋದು ನೋಡ್ರಿ, ಯಾವ್ದ್ರ ಮೇಲೆ ಇದೆ ಅಂದ್ರೆ, ಸೊ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ ಏನ್ ಮಾಡಿದಾರೆ ಅಂದ್ರೆ, ಒಂದು ಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ, ಯಾವ್ಯಾವೆಲ್ಲ ಈಗ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಇತ್ತಲ್ಲ, ಅಂತವ್ದು ಏನ್ ಮಾಡಿದಪ್ಪ ಅಂದ್ರೆ ಡಿಜಿಟಲೈಸೇಷನ್ ಮಾಡೋದು. ಅಂದ್ರೆ ಇಲ್ಲಿವರೆಗೂ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಪೇಪರ್ ವರ್ಕ್ ಮಾಡ್ತಿದ್ರು ಅವ್ರ ಅಕೌಂಟೆಂಟ್ಸ್ಗೆ, ಅಂತಲ್ಲ ಏನ್ ಮಾಡೋದಪ್ಪ ಅಂದ್ರೆ ಡಿಜಿಟಲ್ ಸೆಟಪ್ ಅನ್ನ ಮಾಡೋದು, ಅವ್ರಿಗೂ ಕೂಡ ಕಂಪ್ಯೂಟರ್ ಅನ್ನ ಕೊಡೋದು ವ್ಯವಸ್ಥೆನ ಮಾಡ್ತಿದ್ದಾರೆ. ಸೊ ನೋಡ್ರಿ, ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ 63,000 ಫಾರ್ಮ್ ಕೋಆಪರೇಟಿವ್ ಸೊಸೈಟಿ ಇದಲ್ಲ, ಅವೇನಾಗ್ತಾವ ಅಂದ್ರೆ ಡಿಜಿಟಲೈಸೇಷನ್ ಆಗ್ತಾವ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದನ್ನ ಅಪ್ರೂವಲ್ ಕೊಟ್ಟಿದ್ದು ಯಾರಪ್ಪ ಅಂದ್ರೆ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅವರು ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಯಾವ್ದಕ್ಕೋಸ್ಕರ ಅಂದ್ರೆ, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಇದೆಯಲ್ಲ, ಅದನ್ನೇನ್ ಮಾಡೋದಂದ್ರೆ ಡಿಜಿಟಲ್ ಮಾಡೋದಕ್ಕೋಸ್ಕರ ಕ್ರೆಡಿಟ್ ಅನ್ನ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಅಮಿತ್ ಶಾ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಕೋಆಪರೇಟಿವ್ ಸೊಸೈಟಿ ಇದಾವಲ್ಲ, ಇವೇನಪ್ಪ ಅಂದ್ರೆ ಬಹಳ ಸ್ಮಾಲೆಸ್ಟ್ ಇರ್ತವೆ. ಆಮೇಲೆ ಏನಂದ್ರೆ, ಇವಕ್ಕೆ ಇಲ್ಲಿವರೆಗೂ ಯಾವ್ದೇ ತರನಾದ ಕಂಪ್ಯೂಟರ್ಲೈಸೇಷನ್ ಸಿಸ್ಟಮ್ ಮಾಡಿಲ್ಲ, ಅದಕ್ಕೋಸ್ಕರ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ, ಇದನ್ನ ಮಾಡಕ್ಕೆ ಓವರ್ ಆಲ್ ಕಾಸ್ಟ್ ಎಷ್ಟು ಬೀಳುತ್ತಪ್ಪ ಅಂದ್ರೆ, ಡಿಜಿಟಲೈಸೇಷನ್ ಮಾಡಕ್ಕೆ 2,516 ಕೋಟಿ ರೂಪಾಯಿ ಬೀಳುತ್ತೆ. ಅದೇ ತರನಾಗಿ ಪ್ರತಿಯೊಂದು ಪಿ ಎಸ್ ಗೆ, ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟಿಗೆ, ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಗೆ ಏನಪ್ಪಾ ಅಂದ್ರೆ, ಡಿಜಿಟಲೈಸೇಷನ್ ಮಾಡಕ್ಕೆ ಎಷ್ಟು ಅಮೌಂಟ್ ಕೊಡ್ತಾರೆ ಅಂದ್ರೆ 4 ಲ್ಯಾಕ್ ರೂಪೀಸ್ ಅನ್ನ ಕೊಡ್ತಾರೆ. ಯಾವ್ದಕ್ಕಪ್ಪ ಅಂದ್ರೆ, ಅವ್ರದೇನ್ ಓಲ್ಡ್ ಅಕೌಂಟಿಂಗ್ ಸಿಸ್ಟಮ್ ಇರುತ್ತಲ್ಲ, ಅದನ್ನ ಡಿಜಿಟಲ್ ಮಾಡೋದಕ್ಕೆ. ಸೊ ನೀವು ಕ್ವಶನ್ ಕೇಳ್ಬಹುದು, ವಾಟ್ ಈಸ್ ದ ಯೂಸ್ ಆಫ್ ಡಿಜಿಟಲೈಸೇಷನ್ ಅಂತೇಳಿ. ಸೊ ಅದಕ್ ನೋಡ್ರಿ, ವಾಟ್ ಈಸ್ ದ ಯೂಸ್ ಆಫ್ ಡಿಜಿಟಲೈಸೇಷನ್ ಅಂತ ಕೇಳ್ಬಹುದು. ಅದಕ್ ನೋಡ್ರಿ, ಆನ್ಸರ್ ಕೂಡ ಪೇಪರ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಯಾಕೆ ಡಿಜಿಟಲೈಸೇಷನ್ ಮಾಡ್ಬೇಕಂದ್ರೆ, ಅಲ್ಲಿ ಏನು ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿಯಲ್ಲಿ ಏನಪ್ಪಾ ಅಂದ್ರೆ, ಟ್ರಾನ್ಸ್ಪರೆನ್ಸಿ ತರಬೇಕು, ಜೊತೆಗೆ ರಿಲಯಬಿಲಿಟಿ ತರಬೇಕು, ಮತ್ತೆ ಎಫಿಷಿಯನ್ಸಿ ತರಬೇಕು. ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ, ಪಾರದರ್ಶಕತೆಯನ್ನ ತರಬೇಕು. ರಿಲಯಬಿಲಿಟಿ ಅಂದ್ರೆ ಅವ್ರ ಮೇಲೆ ನಾವು ಹೆಚ್ಚು ಅವಲಂಬನೆ ಆಗೋದು, ಅವಲಂಬಿತವಾಗೋದಕ್ಕೆ ನಾವೇನಂತ ಕರಿತೀವಿ, ರಿಲಯಬಿಲಿಟಿ. ಎಫಿಷಿಯನ್ಸಿ ಅಂದ್ರೆ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸೋದು. ಇದನ್ನೆಲ್ಲ ಜಾಸ್ತಿ ಮಾಡೋದಕ್ಕೋಸ್ಕರ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಈ ಡಿಜಿಟಲೈಸೇಷನ್ ಅನ್ನ ಮಾಡ್ತಿದ್ದಾರೆ. ಸೊ ಇವಾಗ ಏನಿತ್ತು ಅಂದ್ರೆ, ನಿಮ್ಗೆ ಬುಕ್ ರೆಕಾರ್ಡ್ ಇರ್ತಿತ್ತು, ಹಾಗಾಗಿ ಕೆಲವೊಂದ್ ಟೈಮ್ ನಿಮ್ಗೇನಂದ್ರೆ ಗೊಂದಲಗಳಾಗಿತ್ತು, ಯಾವಾಗ ಕ್ರೆಡಿಟ್ ಆಗಿದೆ ಡೆಬಿಟ್ ಆಗಿದೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಬಟ್ ಇನ್ನ ಮೇಲಿಂದ ಅಲ್ಲೂ ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ, ಡಿಜಿಟಲ್ ಸಿಸ್ಟಮ್ ಬರೋದ್ರಿಂದ ಪೆಂಡೆಂಟ್ ಪೇಪರ್ ವರ್ಕ್ ಹೋಗುತ್ತೆ. ಇದ್ರ ಜೊತೆಗೆ ನೋಡ್ರಿ, ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿಗೆ ಏನಪ್ಪಾ ಅಂದ್ರೆ, ಕೆಲವೊಂದಿಷ್ಟು ಕೆಲಸಗಳನ್ನ ಜಾಸ್ತಿನೂ ಕೊಡ್ತಾರೆ. ಸೊ ಅದನ್ನೇನಾಗಿ ಕನ್ವರ್ಟ್ ಮಾಡ್ತಾರೆ ಅಂದ್ರೆ, ನೋಡಲ್ ಸೆಂಟರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ, ಯಾವ್ದಾದ್ರು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಕೊಡೋದಿದ್ರೆ, ಅಥವಾ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಇದ್ರೆ, ಅಥವಾ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್, ಲೈಕ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಏನಿತ್ತಲ್ಲ, ಈ ತರದ ಯೋಜನೆಗಳಿಗೆ ಈ ಅಗ್ರಿಕಲ್ಚರ್ ಪ್ರೈಮರಿ ಕ್ರೆಡಿಟ್ ಸೊಸೈಟಿನ ಏನ್ ಮಾಡ್ತಾರೆ ಅಂದ್ರೆ, ನೋಡಲ್ ಏಜೆನ್ಸಿ ಆಗಿ ಮಾಡ್ತಾರೆ. ಅಂದ್ರೆ ಎಲ್ಲ ಆ ಊರಿನ ಲೆಕ್ಕಗಳನ್ನ ಏನಪ್ಪ ಅಂದ್ರೆ, ಅವರೇ ನೋಡ್ಕೊಳ್ದು, ಏನೇ ನಿಮ್ಗೆ ಈ ತರದ ಯೋಜನೆಗಳು ಬಂದ್ರು ಆ ದುಡ್ಡು ಫಸ್ಟ್ ಅಲ್ಲಿಗೆ ಬಂದ್ ಜಮಾ ಆಗುತ್ತೆ, ಅಲ್ಲಿಂದ ನಿಮ್ಗೆ ಬರಂಗೆ ಮಾಡ್ಕೋತಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ, ಇಲ್ಲಿ ಕಂಪ್ಯೂಟರೈಸೇಷನ್ ಅನ್ನ ಮಾಡ್ತಿದ್ದಾರೆ. ಅದೇ ತರ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಪ್ಪ ಅಂದ್ರೆ, ಸೊ ಅದೊಂದು ಇಂಪಾರ್ಟೆಂಟ್ ಆರ್ಟಿಕಲ್, ಇದನ್ನ ರಿಲೀಸ್ ಮಾಡಿದವರು ಯಾರಪ್ಪ ಅಂದ್ರೆ, ಲ್ಯಾಂಡ್ಸೆಂಟ್. ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಇವ್ರ ಸ್ಟಡಿ ಪ್ರಕಾರ ನೋಡ್ರಿ, ಯಾವ ತರ ಸ್ಪೀಡಿಂಗ್ ಮಾಡೋದು ಅಂದ್ರೆ, ನಾವು ಕಾರ್ ಓಡಿಸೋದಾಗ್ಲಿ ಬೈಕ್ ಓಡಿಸೋದಲ್ಲ, ಅದ್ರಲ್ಲಿ ನಾವು ಹೆಚ್ಚು ಸ್ಪೀಡ್ ಓಡಿಸೋದ್ರಿಂದ ಯಾವ ತರ ಡೆಪ್ತ್ ಆಗ್ತಿದೆ, ಅದನ್ನ ಇವ್ರು ಏನ್ ಮಾಡಿದಾರೆ ಅಂದ್ರೆ, ಕನ್ಸಿಡರ್ ಮಾಡಿದ್ದಾರೆ. ಸೊ ಇವ್ರ ಆರ್ಟಿಕಲ್ ಏನಂತ ಪಬ್ಲಿಷ್ ಮಾಡಿದಾರಪ್ಪ ಅಂದ್ರೆ, ಸ್ಪೀಡಿಂಗ್ ದ ಮೇಜರ್ ಕಾಸ್ ಆಫ್ ಡೆತ್, ಲ್ಯಾಂಡ್ಸೆಂಟ್ ಸ್ಟಡಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಏನ್ ಹೇಳ್ತಿದ್ದಾರೆ ಅಂದ್ರೆ, ಫಸ್ಟ್ ಇಂಡಿಯಾದಲ್ಲಿ ನಾವೇನಾದ್ರೂ ಸ್ಟೆಪ್ಸ್ ತಗೊಂಡಿದ್ದಕ್ಕೆ, ಯಾವ್ದಕ್ಕಪ್ಪ ಅಂದ್ರೆ ಈ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಏನಾದ್ರೂ ಸ್ಟೆಪ್ಸ್ ತಗೊಂಡಿದ್ರೆ, ನಾವ್ ಎಷ್ಟು ಜೀವಗಳನ್ನ ಉಳಿಸ್ಬೋದಿತ್ತು ಅಂದ್ರೆ, 20,554 ಜೀವಗಳನ್ನ ಉಳಿಸ್ಬೋದಿತ್ತು ಅಂತ ಅವರು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ, ಈಗ ಇದ್ರ ಜೊತೆಗೆ ಏನಪ್ಪ ಅಂದ್ರೆ, ಡ್ರಂಕ್ ಅಂಡ್ ಡ್ರೈವಿಂಗ್, ಸ್ಪೀಡಿಂಗ್, ಮತ್ತೆ ಹೆಲ್ಮೆಟ್, ಯಾವ್ದು ಕ್ರಾಶ್ ಹೆಲ್ಮೆಟ್ ಹಾಕೊಳ್ಳೋದು, ಆಮೇಲೆ ಸೀಟ್ ಬೆಲ್ಟ್ ಹಾಕದೇ ಇರ್ತಾರಲ್ಲ, ಇದರಿಂದ ಏನಾಗ್ತಿದೆ ಅಂದ್ರೆ, ಪ್ರತಿ ವರ್ಷ ಎಷ್ಟು ಇಂಜುರೀಸ್ ಆಗ್ತಿದೆ ಅಂದ್ರೆ, 13.9 ಲ್ಯಾಕ್ ಇಂಜುರೀಸ್ ಆಗ್ತಿದೆ. ಅಂದ್ರೆ ನೀವೇನಾದ್ರೂ ಸೀಟ್ ಬೆಲ್ಟ್ ಹಾಕೊಂಡ್ರೆ, ಮತ್ತೆ ಡ್ರಂಕ್ ಅಂಡ್ ಡ್ರೈವ್ ಮಾಡ್ಲಿಲ್ಲ ಅಂದ್ರೆ, ಆಮೇಲೆ ಕ್ರಾಶ್ ಹೆಲ್ಮೆಟ್ ಆಗ್ಲಿಲ್ಲ ಅಂದ್ರೆ, ನೀವು 13.5 ಲಕ್ಷ ಜನನ ಉಳಿಸ್ಬೋದಿತ್ತು ರೋಡ್ ಇಂಜುರೀಸ್ ಇಂದ ಅಂತ ಅವರು ಹೇಳ್ತಿದ್ದಾರೆ. ಇದು ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದತುಂಬ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದ್ರ ಜೊತೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಇದೇನ್ ಸ್ಟಡಿ ಇದೆಯಲ್ಲ, ಇದು ಫಸ್ಟ್ ಟೈಮ್ ಏನ್ ಮಾಡಿದೆಯಪ್ಪ ಅಂದ್ರೆ, ಈ ತರ ಸ್ಟಡಿನ ಮೆನ್ಷನ್ ಮಾಡಿದೆ. ಅಂದ್ರೆ ಕಂಟ್ರಿ ಸ್ಪೆಸಿಫಿಕ್ ಆಗಿ ಯಾವ್ದು ದೇಶದಲ್ಲಿ ಎಷ್ಟು ಈ ತರ ರೋಡ್ ಡೆತ್ಸ್ ಆಗ್ತಿದೆ ಡ್ಯೂ ಟು ಆಕ್ಸಿಡೆಂಟ್ ಇಂದ ಅಂತ ಅವರು ಹೇಳ್ತಿದ್ದಾರೆ. ಸೊ ನಾನು ಆಗ್ಲೇ ಹೇಳಿದೆ ಏನೇನ್ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ. ಇದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಸ್ಪೀಡಿಂಗ್ ಅನ್ನ ಕಂಟ್ರೋಲ್ ಮಾಡಿದ್ರೆ ಭಾರತದಲ್ಲಿ ಎಷ್ಟು ಜೀವನ ಉಳಿಸ್ಬೋದಪ್ಪ ಅಂದ್ರೆ, ಪ್ರತಿ ವರ್ಷ 20,554 ಜೀವಗಳನ್ನು ಉಳಿಸ್ಬೋದು. ಅದೇ ತರನ ನೀವೇನಾದ್ರೂ ಒಳ್ಳೆ ಹೆಲ್ಮೆಟ್ ಹಾಕೊಂಡ್ರೆ, ಅಂದ್ರೆ
ಈ ಹಾಳಾಗಿರೋ ಹೆಲ್ಮೆಟ್ ಅನ್ನು ಬಿಟ್ಟು ಒಳ್ಳೆ ಹೆಲ್ಮೆಟ್ ಅನ್ನು ಹಾಕೊಂಡಿದ್ರೆ ನೀವು ಪ್ರತಿ ವರ್ಷ ಏನಪ್ಪಾ ಅಂದ್ರೆ 5683 ಜೀವಗಳನ್ನು ಉಳಿಸಬಹುದು ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಸೀಟ್ ಬೆಲ್ಟ್ ಪ್ರಾಪರ್ ಆಗಿ ವೇರ್ ಮಾಡಿದ್ರೆ 3204 ಜೀವಗಳನ್ನು ನೀವು ಉಳಿಸಬಹುದಿತ್ತು ಅಂತ ಅವರು ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ನೆಕ್ಸ್ಟ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಎಷ್ಟು ಡೆತ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಾವು ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಎಷ್ಟು ಡೆತ್ ಆಗಿದೆಯಲ್ಲ ಆ ಡಾಟಾನ ನಾವೇನಪ್ಪಾ ಅಂದ್ರೆ ಕೊಟ್ಟಿಲ್ಲ. ಹೀಗಾಗಿ ಅವ್ರು ಏನ್ ಮಾಡಿಲ್ಲ ಅಂದ್ರೆ ಕ್ಯಾಲ್ಕುಲೇಷನ್ ಅನ್ನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಏನ್ ಹೇಳ್ತಿದಾರಪ್ಪ ಅಂದ್ರೆ, ಈ ಅಂಡರ್ ರಿಪೋರ್ಟಿಂಗ್ ಇದೆಯಲ್ಲ ಇದು ಕೂಡ ಆಗಿದೆ ಅಂತ ಹೇಳ್ತಿದ್ರೆ, ಇದರಿಂದ ಏನಾಗ್ಬೋದಪ್ಪ ಅಂದ್ರೆ ಪ್ರತಿ ವರ್ಷ 147,913 ಜನ ತಿರ್ಕೋಬಹುದು. ಯಾಕಂದ್ರೆ ಎಷ್ಟೋ ಕಡೆ ರಿಪೋರ್ಟ್ ಆಗದೇನೆ ಹೋಗಿರುತ್ತೆ. ಅಂತ ಕೇಸಸ್ ಎಷ್ಟಾಗುತ್ತೆ ಅಂದ್ರೆ 147,913 ಕೇಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆ ನೋಡ್ರಿ, ನಮ್ಮ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಇದಾರಲ್ಲ, ಇವ್ರೇನ್ ಹೇಳ್ತಾರೆ ಅಂದ್ರೆ 2020 ರಿಪೋರ್ಟ್ ಅಲ್ಲಿ ಎಷ್ಟು ಡೆತ್ಸ್ ಆಗಿದೆಯಪ್ಪ ಅಂದ್ರೆ ರೋಡ್ ಆಕ್ಸಿಡೆಂಟ್ ಅಂದ್ರೆ 1,31,714 ಡೆತ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಸ್ಪೀಡಿಂಗ್ ಇಂದ ಅಂದ್ರೆ ಹೆಚ್ಚು ಸ್ಪೀಡ್ ಹೊಡೆಯೋದ್ರಿಂದ ಎಷ್ಟು ಡೆತ್ ಆಗಿದೆ ಅಂದ್ರೆ 69.3% ಅಂದ್ರೆ 291,239 ಡೆತ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಹೆಲ್ಮೆಟ್ ಹಾಕೊಳ್ದೇ ಇರೋದಕ್ಕೆ ಏನಪ್ಪಾ ಅಂದ್ರೆ 30.1% ಅಂದ್ರೆ 39,788 ಡೆತ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಸೀಟ್ ಬೆಲ್ಟ್ ಯೂಸ್ ಮಾಡದೇ ಇರೋದಕ್ಕೆ ಏನಪ್ಪಾ ಅಂದ್ರೆ 26,896 ಡೆತ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಎಷ್ಟಾಗುತ್ತೆ ಅಂದ್ರೆ 11.25% ಅಕೌಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇನ್ ಕೇಸ್ ನೀವೇನಾದ್ರೂ ಸ್ಪೀಡ್ ಕಂಟ್ರೋಲ್ಗೆ ಮತ್ತೆ ಎಲೆಕ್ಟ್ರಾನಿಕ್ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಅಂದ್ರೆ ಫೈನ್ ಹಾಕೋದಕ್ಕೆ ಏನಾದ್ರೂ ನೀವು ಯೋಜನೆಗಳನ್ನ ಜಾರಿಗೆ ತಂದಿದ್ರೆ ಪ್ರತಿ ವರ್ಷ ವಿಶ್ವದಲ್ಲೇ ಎಷ್ಟು ಜೀವಗಳನ್ನ ಉಳಿಸ್ಬೋದಪ್ಪ ಅಂದ್ರೆ 347,258 ಜೀವಗಳನ್ನ ಉಳಿಸ್ಬೋದು ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಡ್ರಂಕ್ ಅಂಡ್ ಡ್ರೈವಿಂಗ್ ನೀವೇನಾದ್ರೂ ಮಾಡೋದನ್ನ ಕಡಿಮೆ ಮಾಡಿಸಿದ್ರೆ ಅಥವಾ ಅದನ್ನ ಕಡಿಮೆ ಮಾಡೋದಕ್ಕೆ ಏನಾದ್ರೂ ಯೋಜನೆಗಳು ತಂದ್ರೆ ಇಲ್ಲಿ ಎಷ್ಟು ಜೀವಿಗಳನ್ನ ಉಳಿಸ್ಬೋದಪ್ಪ ಅಂದ್ರೆ 16,304 ಜೀವಗಳನ್ನ ಉಳಿಸ್ಬೋದು. ಅದೇ ತರನ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಎಷ್ಟು ಜೀವಗಳನ್ನ ಉಳಿಸ್ಬೋದಪ್ಪ ಅಂದ್ರೆ ಪ್ರತಿ ವರ್ಷ 121,083 ಜೀವಗಳನ್ನ ಉಳಿಸ್ಬೋದು. ಸೀಟ್ ಬೆಲ್ಟ್ ಹಾಕೋದ್ರಿಂದ ಎಷ್ಟಪ್ಪ ಅಂದ್ರೆ 51,698 ಜೀವಗಳನ್ನ ವಿಶ್ವದಲ್ಲೇ ಉಳಿಸ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಸೀಟ್ ಬೆಲ್ಟ್ ಹಾಕೊಳ್ಳೋದು ಅಥವಾ ಈ ಹೆಲ್ಮೆಟ್ ಅನ್ನ ಹಾಕೊಳ್ಳೋದ್ರಿಂದ ಏನಾಗಿದೆ ಅಂದ್ರೆ ಈ ಏನು ಫೆಟಾಲಿಟಿ ಅಥವಾ ಡೆತ್ ರೇಟ್ ಇದೆಯಲ್ಲ ಅದು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಹೆಚ್ಚೆಚ್ಚು ಸೀಟ್ ಹೆಚ್ಚೆಚ್ಚು ಹೆಲ್ಮೆಟ್ ಹಾಕೊಂಡಂಗೆ ಅಂತ ಏನಪ್ಪಾ ಅಂದ್ರೆ ಈ ಡೆತ್ಸ್ ಇದೆಯಲ್ಲ ಅಂದ್ರೆ ಸಾವು ಇದೆಯಲ್ಲ ಆ ಸಾವುಗಳು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಈ ಎಕ್ಸಾಂಪಲ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ, ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಎಷ್ಟು ಹೆಚ್ಚಿಗೆ ಅವರು ಹೆಲ್ಮೆಟ್ ಅನ್ನ ಹಾಕೋತಿದಾರಲ್ಲ ಅಷ್ಟು ಕಡಿಮೆ ಏನಾಗ್ತಿದೆ ಅಪ್ಪ ಅಂದ್ರೆ ಅವರು ಸಾವು ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಅವು ಎಸ್ಟಿಮೇಟೆಡ್ ಎಷ್ಟು ಲೈಫ್ಸ್ ಅನ್ನ ಉಳಿಸಿದೆ ಅಂದ್ರೆ ಪ್ರತಿ ವರ್ಷ 14,121 ಜೀವಗಳನ್ನು ಉಳಿಸಿದೆ. ಅದೇ ತರನಾಗಿ ಚೈನಾದಲ್ಲಿ ಎಷ್ಟು ಜೀವಗಳು ಉಳಿದಿದೆಯಪ್ಪ ಅಂದ್ರೆ 13,228 ಜೀವಗಳು ಉಳಿದಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಸ್ಪೀಡಿಂಗ್ ಅನ್ನ ಕಮ್ಮಿ ಮಾಡೋದ್ರಿಂದ ಎಷ್ಟು ನಿಮಗೆ ಜೀವಗಳನ್ನು ಉಳಿಸ್ಬೋದು ಅಂದ್ರೆ ಅವ್ರು ಹೇಳ್ತಿದ್ದಾರೆ ಎಸ್ಟಿಮೇಟೆಡ್ ಎಷ್ಟು ಉಳಿಸ್ಬೋದು ಅಂದ್ರೆ ಚೈನಾ ಒಂದು ದೇಶದಲ್ಲಿ ಏನಪ್ಪಾ ಅಂದ್ರೆ 88,374 ಜೀವಗಳನ್ನು ಉಳಿಸ್ಬೋದು. ಅದೇ ತರನಾಗಿ US ಅಲ್ಲಿ ಏನಪ್ಪಾ ಅಂದ್ರೆ ಈ ಸ್ಪೀಡ್ ಕಂಟ್ರೋಲ್ ಮಾಡೋದ್ರಿಂದ 22,353 ಜೀವಗಳನ್ನು ಉಳಿಸ್ಬೋದು. ಅದೇ ನೀವು ಬ್ರೆಜಿಲ್ ಕನ್ಸಿಡರ್ ಮಾಡಿದ್ರೆ 17,898 ಜೀವಗಳನ್ನು ಉಳಿಸ್ಬೋದು ಅಂತ ಹೇಳ್ತಿದ್ದಾರೆ. ನೋಡ್ರಿ, ನೆಕ್ಸ್ಟ್ ಗ್ಲೋಬಲಿ ನಾವು ಡೆತ್ ಕಾಸಸ್ ನೋಡೋದಾದ್ರೆ ರೋಡ್ ಟ್ರಾಫಿಕ್ ಇಂಜುರೀಸ್ ಇದೆಯಲ್ಲ ಇದೇನಿದೆ ಅಪ್ಪ ಅಂದ್ರೆ 8th ಲೀಡಿಂಗ್ ಕಾಸ್ ಇದೆ. ಯಾವ್ದಕ್ಕಂದ್ರೆ ಡೆತ್ ಗೆ, ಅಂದ್ರೆ ಈಗ ಸಾವು ಯಾವ್ಯಾವ್ರಿಂದ ಆಗುತ್ತೆ ಅಂತ ಲಿಸ್ಟ್ ಮಾಡಿದಾಗ ಅದರಲ್ಲಿ 8ನೇ ಸ್ಥಾನ ಯಾವ್ದು ಪಡೆಯುತ್ತಪ್ಪ ಅಂದ್ರೆ ರೋಡ್ ಟ್ರಾಫಿಕ್ ಇಂಜುರೀಸ್ ಪಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಪ್ರತಿ ವರ್ಷ ಏನಪ್ಪ ಅಂದ್ರೆ 14,00,000 ಜನ ಸಾಯ್ತಾರೆ ಯಾವ್ದ್ರೊಳಗೆ ಅಂದ್ರೆ ಈ ರೋಡ್ ಟ್ರಾಫಿಕ್ ಇಂಜುರಿ ಒಳಗೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ 5 ಕೋಟಿ ಜನ ಏನಾಗ್ತಾರಪ್ಪ ಅಂದ್ರೆ ಇಂಜುರಿ ಆಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಗಾಯಗಳಾಗದಿರ್ಬೋದು ಅಥವಾ ಫ್ರಾಕ್ಚರ್ ಆಗದಿರ್ಬೋದು ಇದಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಇಂಡಿಯಾದಲ್ಲಿ ಈ ಏನ್ ಇಂಜುರೀಸ್ ಇದೆಯಲ್ಲ ಎಷ್ಟಾಗತ್ತಪ್ಪ ಅಂದ್ರೆ ಡೆತ್ ಇರ್ಬೋದು ಅಥವಾ ಇಂಜುರೀಸ್ ಇರ್ಬೋದು ಅದೆಷ್ಟಾಗುತ್ತೆ ಅಂದ್ರೆ 10% ಆಗುತ್ತೆ. ಸೊ ನೋಡ್ರಿ, ಗ್ಲೋಬಲಿ 14,00,000 ಜನ ಸತ್ತರೆ, ಇಂಡಿಯಾ 1ರಲ್ಲೇ ಎಷ್ಟು ಸಾಯ್ತಾರಪ್ಪ ಅಂದ್ರೆ 1.4 ಲಕ್ಷ ಜನ ಸಾಯ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ನಾವು ಗ್ಲೋಬಲಿ ಕಾರ್ ಪಾಪ್ಯುಲೇಷನ್ ಅಥವಾ ವೆಹಿಕಲ್ಸ್ ಪಾಪ್ಯುಲೇಷನ್ ನೋಡಿದಾಗ ನಾವು ಎಷ್ಟು ಪರ್ಸೆಂಟ್ ಅಕೌಂಟ್ ಮಾಡ್ತೀವಿ ಅಂದ್ರೆ 1% ಅಕೌಂಟ್ ಮಾಡ್ತೀವಿ. ಬಟ್ ಗ್ಲೋಬಲಿ ಡೆತ್ ರೇಟ್ ಕನ್ಸಿಡರ್ ಮಾಡಿದಾಗ ಇಂಡಿಯಾ ಡೆತ್ ಎಷ್ಟಾಗ್ತದೆ ಅಂತ ಅಂದ್ರೆ 10% ಆಗುತ್ತೆ. ಅಂದ್ರೆ ನಾವು 1% ವೆಹಿಕಲ್ ಇಟ್ಕೊಂಡು 10% ಡೆತ್ ನ ಪ್ರೊಡ್ಯೂಸ್ ಮಾಡ್ತಿದ್ವಿ ಅಂದ್ರೆ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂದ್ರೆ ಈ ವೆಹಿಕಲ್ಸ್ ಇಂದ ಅಥವಾ ರೋಡ್ ಆಕ್ಸಿಡೆಂಟ್ ಇಂದ ಡೆತ್ಸ್ ಏನಿದೆಯಲ್ಲ ಇದು ಜಾಸ್ತಿ ಇದೆ ರೇಷಿಯೋ ಕಂಪೇರ್ ಟು ಅದರ್ ನೇಷನ್ ಅಂತ ನಾವು ಹೇಳ್ಬೋದು. ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ನಾವು ಇಂಪ್ಯಾಕ್ಟ್ ಅನ್ನ ತರಬೇಕಾಗುತ್ತೆ. ಯಾವ ತರಪ್ಪ ಅಂದ್ರೆ
ಈ ಸ್ಪೀಡ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಜೊತೆಗೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡದೇ ಇರೋದಕ್ಕೆ ಇನ್ನೊಂದಿಷ್ಟು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಾವು ರೋಡ್ ಸೇಫ್ಟಿಯನ್ನ ಪ್ರೊವೈಡ್ ಮಾಡಬಹುದು. ಜೊತೆಗೆ ನೋಡ್ರಿ ಇದಷ್ಟೇ ಅಲ್ಲ, ಜನರಿಗೂ ಕೂಡ ಏನಪ್ಪ ಅಂದ್ರೆ ಅವೇರ್ನೆಸ್ ಅನ್ನ ಮೂಡಿಸ್ಬೇಕು. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಸೀಟ್ ಬೆಲ್ಟ್ ಹಾಕ್ಬೇಕು, ಬಟ್ ಏನಪ್ಪಾ ಅಂದ್ರೆ ಬೈಪಾಸ್ ಮಾಡಿ ಹಿಂದ್ಗಡೆಯಿಂದ ಹಾಕ್ತಾರೆ. ಸೊ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಅದು ಕಂಫರ್ಟೇಬಲ್ ಇಲ್ಲ, ಅವರು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ. ಸೊ ಅದನ್ನ ನಾವು ಕಂಫರ್ಟೇಬಲ್ ಮಾಡ್ಬಿಟ್ರೆ ಏನಾಗುತ್ತಪ್ಪ ಅಂದ್ರೆ ಈ ತರದ ರೋಡ್ ಆಕ್ಸಿಡೆಂಟ್ಸ್ ಕೂಡ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ನಿತಿನ್ ಗಡ್ಕರಿ ಅವರು ಒಂದು ಆಕ್ಷನ್ ಪ್ಲಾನ್ ಹಾಕೊಂಡಿದ್ದಾರೆ, ಅದ್ರ ಹೆಸರು ಏನಪ್ಪಾ ಅಂದ್ರೆ ರೋಡ್ ಸೇಫ್ಟಿ 21 to 2030. ಇದು ಅಂಬಿಷನ್ ಏನಪ್ಪಾ ಅಂದ್ರೆ ಇದೇನು ಡೆತ್ಸ್ ಆಗ್ತಿದೆಯಲ್ಲ ಅದನ್ನೇನ್ ಮಾಡೋದು ಅಂದ್ರೆ 50% ಕಮ್ಮಿ ಮಾಡೋದು, ಪರ್ಟಿಕ್ಯುಲರ್ಲಿ ಏನಪ್ಪಾ ಅಂದ್ರೆ ಟ್ರಾಫಿಕ್ ಡೆತ್ಸ್ ಅಂತ ಹೇಳ್ತಿದ್ದಾರೆ. ಸೊ ಈ ಯೋಜನೆ ಏನಪ್ಪಾ ಅಂದ್ರೆ 2021ರಲ್ಲೇ ಜಾರಿಗೆ ತಂದಿದ್ದಾರೆ. ಸೊ ಆಗ್ಲೇ ನಾವು 2024ರಲ್ಲಿ ಇದೀವಿ. ಸೊ ಇದು ಏನಪ್ಪಾ ಅಂದ್ರೆ ನಮ್ಮ ರೋಡ್ ಮಿನಿಸ್ಟರ್ ಅವರ ಮೇಜರ್ ಆಂಬಿಷನ್ಸ್. ಸೊ ನೋಡ್ರಿ ಇನ್ನೊಂದು ಹೇಳ್ಬೇಕು, ನಿತಿನ್ ಗಡ್ಕರಿ ಅವರು ಈ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಆದ್ಮೇಲೆ ಏನಪ್ಪಾ ಅಂದ್ರೆ ಕ್ವಾಲಿಟಿ ಆಫ್ ರೋಡ್ಸ್ ಇದೆಯಲ್ಲ ಅದು ತುಂಬಾ ಚೇಂಜ್ ಆಗಿದೆ. ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ಗೆ ನ್ಯಾಷನಲ್ ಹೈವೇಸ್ ಹೋದಾಗ ಈ ರೋಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಮತ್ತೆ ನಿಮ್ ಡ್ರೈವಿಂಗ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಅವ್ರೇನಂದ್ರೆ ಯಾವ ತರನ ಆದಂತ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಯಾವ ತರನಾಗಿ ನಾವು ರೋಡ್ ಆಕ್ಸಿಡೆಂಟ್ ನಿಲ್ಲಿಸಬಹುದು ಅನ್ನೋದ್ರ ಬಗ್ಗೆ ತುಂಬಾ ವಿಚಾರಗಳನ್ನ ಮಾಡಿದ್ದಾರೆ. ಸೊ ಅದೇ ವೇದಲ್ಲಿ ಏನಪ್ಪಾ ಅಂದ್ರೆ ಅವರು ಇಂಪ್ಲಿಮೆಂಟೇಶನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಯಾವ್ದಿದೆಪ್ಪ ಅಂದ್ರೆ ಆ ಡೈರೆಕ್ಟ್ ಅಪ್ರೋಚ್ ಟು ಕನ್ಸರ್ವೇಶನ್. ಸೊ ಇಲ್ಲಿ ಆಥರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾವ ತರನಾಗಿ ನಾವು ಅಪ್ರೋಚ್ ಮಾಡಬಹುದು, ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಿದ್ದಾರೆ. ಯಾವ್ದಪ್ಪ ಅಂದ್ರೆ ಪೇಮೆಂಟ್ಸ್ ಫಾರ್ ಎಕೋಸಿಸ್ಟಮ್ ಸರ್ವಿಸ್ ಅನ್ನೋ ಕಾನ್ಸೆಪ್ಟ್ ನ ಹೇಳ್ತಿದ್ದಾರೆ. ಸೊ ಪೇಮೆಂಟ್ ಆಫ್ ಎಕೋಸಿಸ್ಟಮ್ ಕಾನ್ಸೆಪ್ಟ್ ಅಥವಾ ಏನಪ್ಪ ಅಂದ್ರೆ ಇಲ್ಲಿ ಏನ್ ಮಾಡೋದು ಅಂದ್ರೆ ಪಬ್ಲಿಕ್ ಮತ್ತೆ ಪ್ರೈವೇಟ್ ಏನ್ ಪ್ರಾಪರ್ಟೀಸ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ನೋಡ್ರಿ ಪಬ್ಲಿಕ್ ಸೆಕ್ಟರ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಇಬ್ರಿಗೆ ಏನ್ ಮಾಡೋದಪ್ಪ ಅಂದ್ರೆ ಪಾರ್ಟಿಸಿಪೇಷನ್ ಮಾಡಕ್ ಬಿಡೋದು. ಯಾವ್ದ್ರಲ್ಲಿ ಪಾರ್ಟಿಸಿಪೇಷನ್ ಮಾಡಕ್ ಬಿಡೋದು ಅಂದ್ರೆ ಕನ್ಸರ್ವೇಶನ್ ಗೆ. ಅವರಿಗೂ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನು ಕೂಡ ಕೊಡ್ತಾರೆ. ಸೊ ಅವ್ರ ಪ್ರಕಾರ ಏನಪ್ಪಾ ಅಂದ್ರೆ ಈಗ ಏನೋ ಒಂದು ಎಕೋಸಿಸ್ಟಮ್ ಇದೆ ಅನ್ಕೋರಿ, ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಕಂಟ್ರೋಲ್ ಲ್ಯಾಂಡ್ ಇದೆ, ಬೇರೆಂಡ್ ಲ್ಯಾಂಡ್ ಇದೆ ಅಂದ್ರೆ ಬಂಜರು ಭೂಮಿ ಇದೆ ಅನ್ಕೋರಿ. ಸೊ ಇಲ್ಲಿ ಏನ್ ಮಾಡೋದಂದ್ರೆ ಕೆಲವೊಂದಿಷ್ಟು ಟ್ರೀಸ್ ನ ನೆಡೋದು ಅಥವಾ ಅಲ್ಲಿ ಏನ್ ಮಾಡೋದಂದ್ರೆ ಫಾರೆಸ್ಟ್ ಅನ್ನ ಬೆಳೆಸೋದು. ಇದನ್ನ ಏನ್ ಮಾಡೋದಪ್ಪ ಅಂದ್ರೆ ಪ್ರೈವೇಟ್ ಅವರು ಹ್ಯಾಂಡಲ್ ಮಾಡೋದು, ಗವರ್ಮೆಂಟ್ ಅವರು ಹ್ಯಾಂಡಲ್ ಮಾಡೋದು. ಇನ್ ಕೇಸ್ ಗವರ್ಮೆಂಟ್ ಅವರೇ ಹ್ಯಾಂಡಲ್ ಮಾಡ್ತೀನಂದ್ರೆ ಗವರ್ಮೆಂಟ್ ಅವರು ಮಾಡ್ಲಿ, ಬ್ಯಾಡ್ ಅನ್ನಂಗಿಲ್ಲ. ಇನ್ ಕೇಸ್ ಪ್ರೈವೇಟ್ ಪೀಪಲ್ ಇಫ್ ದೇ ಆರ್ ಇಂಟ್ರೆಸ್ಟ್ ಅದಲ್ಲ ಅವ್ರಿಗೆ ಏನ್ ಮಾಡೋದಂದ್ರೆ ಈ ಕನ್ಸರ್ವೇಶನ್ ಕೊಡೋದು. ಸೊ ಇದರಿಂದ ಏನ್ ಬೈ ಪ್ರಾಡಕ್ಟ್ಸ್ ಬರುತ್ತಲ್ಲ, ಸೊ ಬ್ರೈ ಪ್ರಾಡಕ್ಟ್ಸ್ ನೋಡ್ರಿ ಲೈಕ್ ಫರ್ಟಿಲೈಸರ್ಸ್ ಬರ್ಬೋದು, ಸೀಡ್ಸ್ ಬರ್ಬೋದು, ಜೊತೆಗೆ ಕೆಲವೊಂದಿಷ್ಟು ಫಾರೆಸ್ಟ್ ಐಟಮ್ಸ್ ಬರುತ್ತೆ. ಇದೇನ್ ಬರುತ್ತಲ್ಲ ಅದನ್ನೇನಪ್ಪ ಅಂದ್ರೆ ಸೇಲ್ ಮಾಡೋದು. ಇದನ್ನ ಸೇಲ್ ಮಾಡೋದ್ರಿಂದ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಅಮೌಂಟ್ ಬರುತ್ತೆ, ಅಂದ್ರೆ ಎಕಾನಮಿ ನಿಮ್ಗೇನ್ ಖರ್ಚು ಮಾಡಿರ್ತಾರಲ್ಲ ಅದಕ್ಕಿಂತ ಜಾಸ್ತಿ ಏನಪ್ಪ ಅಂದ್ರೆ ರಿಟರ್ನ್ಸ್ ಬರುತ್ತೆ. ಇದರಿಂದ ಏನ್ ಮಾಡೋದಂದ್ರೆ ಈ ತರದ ಕನ್ಸರ್ವೇಶನ್ಸ್ ನ ಜಾಸ್ತಿ ಮಾಡ್ತಾ ಹೋಗೋದು. ಅಂದ್ರೆ ಇವರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಪೇಮೆಂಟ್ ಫಾರ್ ಎಕೋಸಿಸ್ಟಮ್ ಸರ್ವಿಸ್ ನ ಮುಖ್ಯ ಉದ್ದೇಶ ಏನಂದ್ರೆ ಒಬ್ರು ಪ್ರೈವೇಟ್ ಸೆಕ್ಟರ್ ಆದ್ರಿರ್ಲಿ ಗವರ್ಮೆಂಟ್ ಸೆಕ್ಟರ್ ಆಗ್ಲಿ ಒಂದು ಬಂಜರು ಭೂಮಿಯಲ್ಲಿ ಒಂದು ಕಾಡನ್ನ ಬೆಳೆಸಿ ಅದನ್ನ ಮೇಂಟೈನ್ ಮಾಡೋದು. ಅದ್ ಮೇಂಟೈನ್ ಮಾಡಕ್ಕೆ ನಿಮ್ಗೆ ಅಮೌಂಟ್ ಬೇಕಲ್ಲ, ಆ ಅಮೌಂಟ್ ಅನ್ನ ಯಾವ್ದ್ರಿಂದ ತಗೊಳೋದಪ್ಪ ಅಂದ್ರೆ ಅಲ್ಲಿ ನೀವ್ ಏನ್ ಮಾಡೋದು ಅಂದ್ರೆ ಫರ್ಟಿಲೈಸರ್ಸ್ ಇರ್ಲಿ, ಸೀಡ್ಸ್ ಇರ್ಲಿ, ಫಾರೆಸ್ಟ್ ಐಟಮ್ ನ ಕೊಡೋದು. ಜೊತೆಗೆ ನೋಡ್ರಿ ಅಲ್ಲಿ ಏನ್ ಮಾಡೋದು ಅಂದ್ರೆ ಫಿಶ್ ಕ್ಯಾಚಿಂಗ್ ಮಾಡಕ್ಕೂ ಕೂಡ ಅನುಕೂಲ ಮಾಡ್ಕೊಡೋದು. ಕೆಲವೊಮ್ಮೆ ಏನ್ ಮಾಡ್ತೀವಿ ಅಂದ್ರೆ ನಾವು ಆರ್ಟಿಫಿಷಿಯಲ್ ಆಗಿ ಫಿಶ್ ನ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಬೆಳೆಸ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಸೋರ್ಸ್ ಆಫ್ ರೆವಿನ್ಯೂ ಕೂಡ ಇರುತ್ತೆ, ಜೊತೆಗೆ ನೀವೇನ್ ಕನ್ಸರ್ವೇಶನ್ ಮಾಡ್ಬೇಕಲ್ಲ ಆ ಕನ್ಸರ್ವೇಶನ್ ಕೂಡ ಆಗುತ್ತೆ. ಸೊ ಅದಕ್ಕೆ ಅವ್ರೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದಾರೆ ಯಾವ ತರನಾಗಿ ಎಲ್ಲೆಲ್ಲಿ ಇದನ್ನ ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ಈ ಪ್ಲಾನ್ ಅನ್ನ ತಂದಿದ್ದಾರೆ ಅಂತ. ಸೊ ನೋಡ್ರಿ ಇದು ಎಲ್ಲಾಗಿದೆಯಪ್ಪ ಅಂದ್ರೆ ಫಸ್ಟ್ ವೆಸ್ಟರ್ನ್ ಕೇಪ್ ಇದೆಯಲ್ಲ ಸೌತ್ ಆಫ್ರಿಕಾದಲ್ಲಿ, ಅಲ್ಲೇನಪ್ಪ ಅಂದ್ರೆ ಕೇಪ್ ನೇಚರ್ ಸ್ವೆಟರ್ಶಿಪ್ ಪ್ರೋಗ್ರಾಮ್ ಅಂತ ಬಂದಿದೆ. ಇವ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಬಯೋಡೈವರ್ಸಿಟಿನ ಕಾಪಾಡೋದು. ಯಾವ್ದ್ರಲ್ಲಿ ಅಂದ್ರೆ ಪ್ರೈವೇಟ್ ಲ್ಯಾಂಡ್ಸ್ ಮೇಲೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಕೀನ್ಯಾದಲ್ಲಿ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಕೂಡ ಇದೆಯಲ್ಲ, ಅವ್ರೇನ್ ಮಾಡಿದ್ರು ಅಂದ್ರೆ ಲೀಸ್ ಮೇಲೆ ಬಿಟ್ಬಿಟ್ಟಿದ್ದಾರೆ. ಸೊ ಈಗ ಲೀಸ್ ಮೇಲೆ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಗವರ್ಮೆಂಟ್ ಅವರು ಪ್ರೈವೇಟ್ ಅವ್ರಿಗೆ ಹ್ಯಾಂಡಲ್ ಮಾಡ್ತಾರೆ. ಸೊ ಪ್ರೈವೇಟ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಯಾವ ತರನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಥವಾ ಯಾವ ತರನಾಗಿ ಅದನ್ನ ಇನ್ನೂ ಎನ್ಹಾನ್ಸ್ ಮಾಡ್ಬೇಕು, ಜೊತೆಗೆ ಅದರಿಂದ ರೆವಿನ್ಯೂ ಯಾವ ತರ ತಗೋಬೇಕು ಅಂತ ಯೋಚನೆ ಮಾಡಿ ಅದನ್ನ ಚೆನ್ನಾಗಿ ಬೆಳೆಸ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಇದು ಯಾವಾಗ ಸಕ್ಸಸ್ ಆಗುತ್ತಪ್ಪ ಅಂದ್ರೆ ಕಮ್ಯುನಿಟಿ ವಿಲ್ ಇದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಿದ್ದಾರೆ ಈಗ ಯಾವುದೇ ಒಂದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ನೀವೇನೋ ಒಂದು ಫಾರೆಸ್ಟ್ ಬೆಳೆಸಿದ್ರೆ ಆ ಫಾರೆಸ್ಟ್ ಗೆ ನೀವೇನಪ್ಪ ಅಂದ್ರೆ ಮೇಂಟೈನ್ ಮಾಡ್ಬೇಕು, ಅದು ಮೇಂಟೆನೆನ್ಸ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಹಾಳಾಗುತ್ತೆ. ಸೊ ಅದನ್ನ ಯಾರು ಮಾಡೋರು, ಅದಕ್ಕೆ ಏನಪ್ಪ ಅಂದ್ರೆ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಬೇಕು. ಕಮ್ಯುನಿಟಿ ಎಫರ್ಟ್ ಇದ್ದಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಏನ ನೀವು ಪೇಮೆಂಟ್ ಫಾರ್ ಎಕೋಸಿಸ್ಟಮ್ ಸರ್ವಿಸ್ ಅಂತ ಹೇಳಿದ್ರಲ್ಲ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ.
ನೋಡ್ರಿ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಯಾವ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಕೊಡಗು ಡಿಸ್ಟಿಕ್ ಅಲ್ಲಿ ಏನಪ್ಪ ಅಂದ್ರೆ ನೇಟಿವ್ ಟ್ರೀಸ್ ನ ರೀಸ್ಟೋರ್ ಮಾಡೋದಕ್ಕೆ ಒಂದು ಫಂಕ್ಷನ್ ನ ಮಾಡ್ಕೊಂಡಿದ್ರು. ಅದ್ರ ಹೆಸರು ಏನಪ್ಪ ಅಂದ್ರೆ ಸರ್ದಾನ. ಇದ್ರಲ್ಲಿ ಏನ್ ಮಾಡಿದ್ರು ಅಂದ್ರೆ ಅವರು ನೇಟಿವ್ ಪ್ಲಾಂಟ್ಸ್ ಏನಿದೆ ಆ ಕೊಡಗು ಜಿಲ್ಲೆಯಲ್ಲಿ ಏನಿದೆ ಅದನ್ನ ರೀಸ್ಟೋರ್ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಅನ್ನ ಹಾಕೊಂಡಿದ್ರು. ಸೊ ನೋಡ್ರಿ ಅಲ್ಲಿ ನೇಟಿವ್ ಕಾಫಿ ಪ್ಲಾಂಟೇಶನ್ಸ್ ಏನಿದಾರಲ್ಲ ಅವ್ರು ಏನ್ ಮಾಡಿದ್ರು ಅಂದ್ರೆ ಹೆಲ್ಪ್ ಮಾಡಿದ್ರು. ಅವಾಗ ಮಾತ್ರ ಏನಪ್ಪಾ ಅಂದ್ರೆ ಇದು ಪೇಮೆಂಟ್ ಫಾರ್ ಎಕೋಸಿಸ್ಟಮ್ ಇದೆಯಲ್ಲ ಅದು ಇಂಪ್ಲಿಮೆಂಟ್ ಆಯ್ತು ಅಂತ ಹೇಳ್ತಿದ್ರೆ. ಅಂದ್ರೆ ಯಾರು ಲೋಕಲೈಟ್ಸ್ ಇರ್ತಾರಲ್ಲ ಲೋಕಲ್ ಕಮ್ಯುನಿಟಿ ಇರುತ್ತಲ್ಲ ಅವ್ರಿಗೆ ಗೊತ್ತಿರುತ್ತೆ ಆ ಏರಿಯಾದಲ್ಲಿ ಯಾವ ತರದ ಸ್ಪೀಸೀಸ್ ಬೆಳೆಯುತ್ತೆ ಅಂದ್ರೆ ಯಾವ ತರದ ಬೆಳೆಗಳು ಬೆಳೆಯುತ್ತೆ ಅಥವಾ ಯಾವ ತರದ ಮರಗಳು ಬೆಳೆಯುತ್ತೆ ಅವುಗಳ ಗುಣಲಕ್ಷಣಗಳೇನು ಯಾವಾಗ ಅದಕ್ಕೆ ನೀವು ಗೊಬ್ಬರ ಕೊಡಬೇಕು ಅಥವಾ ಯಾವಾಗ ಅದನ್ನ ಯಾವ ತರನಾಗಿ ಕನ್ಸರ್ವ್ ಮಾಡಬೇಕು. ಯಾಕಂದ್ರೆ ಲೋಕಲ್ ಕಮ್ಯುನಿಟಿ ಆ ಪ್ರದೇಶದ ಜೊತೆ ಹೆಚ್ಚು ಕನೆಕ್ಟ್ ಆಗಿರೋದ್ರಿಂದ ಏನೇ ಸಮಸ್ಯೆಗಳಿದ್ರು ಅವ್ರೇನಪ್ಪ ಅಂದ್ರೆ ಬಹಳ ಬೇಗ ಅದನ್ನ ಸುಧಾರಿಸ್ಕೋತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಗೌರ್ಮೆಂಟ್ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರದ ಇನಿಶಿಯೇಟಿವ್ ಗೆ ಎನ್ಕರೇಜ್ಮೆಂಟ್ ಅನ್ನ ಮಾಡಬೇಕು. ಜೊತೆಗೆ ನೋಡ್ರಿ ಗೌರ್ಮೆಂಟ್ ಅಷ್ಟೇ ಅಲ್ಲ ಇಂಟರ್ನ್ಯಾಷನಲ್ ಏಜೆನ್ಸಿ ಆದಂತ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ ಇವರು ಕೂಡ ಏನ್ ಮಾಡ್ಬೇಕಂದ್ರೆ ಫೈನಾನ್ಸ್ ಅನ್ನ ಮಾಡ್ಬೇಕು. ಯಾವ್ದಕ್ಕಂದ್ರೆ ಏನು ಪ್ರೈವೇಟ್ ಸೆಕ್ಟರ್ ಇದೆಯಲ್ಲ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಈ ತರದ ಕೆಲವೊಂದಿಷ್ಟು ಯೋಜನೆಗಳು ಹಾಕೊಳ್ಳೋದಕ್ಕೆ ಅವ್ರಿಗೆ ಅನುಕೂಲ ಮಾಡ್ಬೇಕು. ಜೊತೆಗೆ ಅದರಿಂದ ಏನ್ ಬೆನಿಫಿಟ್ ಬರುತ್ತಲ್ಲ ಅದನ್ನ ಜನರಿಗೆ ಕೊಡ್ಬೇಕು. ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದರಿಂದ ಎನ್ವೈರನ್ಮೆಂಟ್ ಕೂಡ ಏನಪ್ಪಾ ಅಂದ್ರೆ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಿಂಗ್ ಮಾಡಿದಾಗ ಮಾತ್ರ ನಾವೇನಪ್ಪ ಅಂದ್ರೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಇಟ್ಕೊಂಡಿದೀವಲ್ಲ ಅದು ಡೆವಲಪ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ಈ ಯೋಜನೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಎರಡು ಹಕ್ಕಿಗಳನ್ನ ಒಂದ್ ಕಲಲ್ಲಿ ಎರಡು ಹಕ್ಕಿ ಹೊಡಿತಾರ ಅಂತಾರಲ್ಲ ಆ ತರನಾಗಿದೆ. ಯಾವ ತರ ಅಂದ್ರೆ ಯಾರು ಬಡವರು ಇರ್ತಾರಲ್ಲ ಅವ್ರಿಗೆ ಕೆಲಸ ಸಿಗುತ್ತೆ, ಜೊತೆಗೆ ಯಾರಿಗೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಅಮೌಂಟ್ ಇರುತ್ತೆ ಅಥವಾ ಯಾರು ಈ ತರ ಲ್ಯಾಂಡ್ ಅನ್ನ ಬೆಳೆಸ್ಬೇಕಂತಾರಲ್ಲ ಅವ್ರು ಇನ್ವೆಸ್ಟ್ ಮಾಡ್ತಾರೆ, ಆಮೇಲೆ ಯಾರಿಗೆ ಬಡತನ ಇರುತ್ತೆ ಅವ್ರಿಗೆ ಏನಪ್ಪಾ ಅಂದ್ರೆ ಕೆಲಸಗಳು ಸಿಗುತ್ತೆ. ಹಾಗಾಗಿ ಎರಡು ಪರ್ಪಸ್ ಒಂದೇ ಉದ್ದೇಶದಿಂದ ಆಗುತ್ತೆ. ನೀವೇನಾದ್ರೂ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಈ ತರದ ಇನಿಶಿಯೇಟಿವ್ ಮೂಲಕ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಹೌ ಟರ್ಕಿ ಮೇಡ್ ಅ ಪೀಸ್ ವಿತ್ ಸ್ವೆಡನ್ ಅಂಡ್ ಫಿನ್ಲ್ಯಾಂಡ್ ಇನ್ ಜಾಯ್ನಿಂಗ್ ನ್ಯಾಟೋ. ಅಂದ್ರೆ ಟರ್ಕಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಇಷ್ಟು ದಿನ ಅಪೋಸ್ ಮಾಡ್ತಿದ್ರು. ಯಾವ್ದಕ್ಕಪ್ಪ ಅಂದ್ರೆ ಈ ಸ್ವೆಡನ್ ಮತ್ತೆ ಫಿನ್ಲ್ಯಾಂಡ್ ಇದೆಯಲ್ಲ ಇವ್ರೇನಾದ್ರೂ ನ್ಯಾಟೋ ಜಾಯ್ನ್ ಮಾಡೋದಕ್ಕೆ ಟರ್ಕಿ ಅವ್ರು ಏನ್ ಮಾಡ್ತಿದ್ರು ಅಪೋಸ್ ಮಾಡ್ತಿದ್ರು. ಈಗ ಅವ್ರೇನ್ ಮಾಡಿದ್ರು ಅಂದ್ರೆ ಅವ್ರ ಜೊತೆನೆ ಸೇರ್ಕೊಂಡು ಅವ್ರಿಗೆ ನ್ಯಾಟೋ ಸೇರಕ್ಕೆ ಅನುಕೂಲವನ್ನ ಮಾಡ್ಕೊಟ್ಟಿದ್ದಾರೆ. ಸೊ ನೋಡ್ರಿ ನ್ಯಾಟೋ ಬಗ್ಗೆ ನಾನು ಆಲ್ರೆಡಿ ಒಂದು ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಸೊ ಅದನ್ನ ಯಾರು ಕೇಳಿದ್ರೆ ಅವ್ರಿಗೆ ಇದಾಗುತ್ತೆ, ಇಲ್ಲಾಂದ್ರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ. ಜೊತೆಗೆ ನೋಡ್ರಿ ಈ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇದೆಯಲ್ಲ ಇದಕ್ಕೆ ಯಾಕೆ ಬೇರೆ ಬೇರೆ ದೇಶಗಳು ಜಾಯ್ನ್ ಆಗ್ತಿದೆ ಅನ್ನೋದನ್ನ ನಮ್ಗೆ ಹೇಳಿದ್ದೆ. ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ ನ್ಯಾಟೋದೊಂದು ಅಗ್ರಿಮೆಂಟ್ ಪ್ರಕಾರ ಏನಪ್ಪಾ ಅಂದ್ರೆ ಯಾವ್ದಾದ್ರು ದೇಶ, ಫಾರ್ ಎಕ್ಸಾಂಪಲ್ ತಗೋರಿ 1, 2, 3 ಅಂತ ಮೂರು ದೇಶಗಳಿದೆ. ಈ 3 ಅನ್ನೋ ದೇಶ ಏನಪ್ಪಾ ಅಂದ್ರೆ ದೊಡ್ಡ ದೇಶ ಅಥವಾ ಬಿಗ್ಗೆಸ್ಟ್ ಸ್ಟೇಟ್ ಅಂತ ಕರಿಬಹುದು. ಸೊ ಇಲ್ಲಿ ಎಕ್ಸ್ ಅನ್ನೋದೇನಪ್ಪ ಅಂದ್ರೆ ಒಂದು ನ್ಯಾಟೋ ದೇಶ. ಈಗ 1 ಮತ್ತೆ 2 ಏನಾದ್ರೂ ನ್ಯಾಟೋ ಜಾಯ್ನ್ ಆಯ್ತು ಅಂತ ತಿಳ್ಕೊರಿ. ಸೊ ಈ ಎರಡು ದೇಶಗಳ ಮೇಲೆ ಈ ಮೂರನೇ ದೇಶ ಏನಾದ್ರೂ ದಾಳಿ ಮಾಡಿದಾಗ ಈ ನ್ಯಾಟೋ ದೇಶಗಳು ಏನಿರುತ್ತೆ ಅಂದ್ರೆ ಈ ಎರಡು ದೇಶಗಳಿಗೆ ಸೆಕ್ಯೂರಿಟಿಯನ್ನ ಕೊಡುತ್ತೆ. ಅಂದ್ರೆ ಅವ್ರೇನ್ ಮಾಡ್ತಾರೆ, ಒಟ್ಟಿಗೆ ಹೋರಾಡ್ತಾರೆ. ನ್ಯಾಟೋ ಮೆಂಬರ್ಸ್ ಮೇಲೆ ಯಾರಾದ್ರೂ ಮೇಲೆ ದಾಳಿ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಆ ಗ್ರೂಪಿನ ದೇಶಗಳು ಎಷ್ಟಿದೆಯಲ್ಲ ಅವ್ರು ಅಷ್ಟು ಕೂಡ ಒಟ್ಟಿಗೆ ಹೋರಾಡ್ತಾರೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಒಗ್ಗಟ್ಟಾಗಿ ಓಡಾಡ್ತಾರೆ. ಸೊ ನಿಮಗೆ ಗೊತ್ತು, ನಾವು ಸಣ್ಣವರಿದ್ದ ಹೇಳಿದ್ರು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಸೊ ಅದೇ ನೀತಿಯಲ್ಲಿ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಆ ಬಲವನ್ನ ಯೂಸ್ ಮಾಡ್ಕೋತಿದ್ದಾರೆ. ಅಂದ್ರೆ ನ್ಯಾಟೋ ಅನ್ನೋದು ಒಂದು ಕಮ್ಯುನಿಟಿ ಆದ್ರೆ ಆ ಕಮ್ಯುನಿಟಿ ಬೇರೆ ಯಾರಾದ್ರೂ ದಾಳಿ ಮಾಡಿದ್ರೆ ಅಥವಾ ಕಮ್ಯುನಿಟಿಯ ಒಬ್ಬ ಮೆಂಬರ್ ಮೇಲೆ ದಾಳಿ ಮಾಡಿದ್ರೆ ಅಷ್ಟು ಕಮ್ಯುನಿಟಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ ಹೇಳ್ತಾರೆ. ಸೊ ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈಗ ಸ್ವೆಡನ್ ಮತ್ತೆ ಫಿನ್ಲ್ಯಾಂಡ್ ನ್ಯಾಟೋನ ಜಾಯ್ನ್ ಆಗ್ತಿದೆ. ಯಾಕಂತ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿದೆ, ರಷ್ಯಾ ಉಕ್ರೇನ್ ವಾರ್ ಆದ್ಮೇಲೆ ಏನಪ್ಪಾ ಅಂದ್ರೆ ಫಿನ್ಲ್ಯಾಂಡ್ ಮತ್ತೆ ಸ್ವೆಡನ್ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಭಯ ಇದೆ. ಯಾಕಂದ್ರೆ ಅವ್ರು ಉಕ್ರೇನ್ ಮೇಲೆ ದಾಳಿ ಮಾಡಿದ್ರು ನೆಕ್ಸ್ಟ್ ನಮ್ಮ ಮೇಲೆ ಕೂಡ ಏನಪ್ಪಾ ಅಂದ್ರೆ ದಾಳಿ ಮಾಡ್ಬೋದು ಅನ್ನೋ ಭಯ ಇದೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನ್ಯಾಟೋವನ್ನ ಜಾಯ್ನ್ ಆಗ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲೇನಪ್ಪ ಅಂದ್ರೆ June 28 ಏನಪ್ಪಾ ಅಂದ್ರೆ ಈ ನ್ಯಾಟೋ ಸೆಕ್ರೆಟರಿ ಆದಂತ ಜನರಲ್ ಜೇಮ್ಸ್ ಸಟಲ್ಬರ್ಗ್ ಇವ್ರೇನ್ ಮಾಡಿದ್ರು ಅಂದ್ರೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಮಾಡಿದ್ರು. ಯಾರ ಮಧ್ಯಪ್ಪ ಅಂದ್ರೆ ಟರ್ಕಿ, ಫಿನ್ಲ್ಯಾಂಡ್ ಮತ್ತೆ ಸ್ವೆಡನ್ ದೇಶಗಳ ಮೊದಲು ಏನಪ್ಪ ಅಂದ್ರೆ ಟ್ರೈಲ್ಯಾಟ್ರಲ್ ಮೀಟಿಂಗ್ ಅಂದ್ರೆ ಮೂರು ದೇಶಗಳು ಸೇರಿ ಏನ್ ಮಾಡಿ ಮೀಟಿಂಗ್ ಮಾಡ್ತವಲ್ಲ ಆ ಮೀಟಿಂಗ್ ಅನ್ನ ಮಾಡಿದ್ರು. ಅದೆಲ್ಲಿತ್ತಪ್ಪ ಅಂದ್ರೆ ಮ್ಯಾಡ್ರಿಡ್ ಸ್ಪೇನ್ ಅಲ್ಲಿ ಇತ್ತು. ಸೊ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಟರ್ಕಿ ಒಪ್ಪಿಗೆಯನ್ನ ಕೊಡ್ತು. ಯಾವ್ದಕ್ಕಂದ್ರೆ ಸ್ವೆಡನ್ ಮತ್ತೆ ಫಿನ್ಲ್ಯಾಂಡ್ ನ್ಯಾಟೋ ಜಾಯ್ನ್ ಆಗೋದಕ್ಕೆ ಅವ್ರ ಒಪ್ಪಿಗೆಯನ್ನ ಸೂಚಿಸಿದ್ರು. ಹಾಗಾದ್ರೆ ಈ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಅದರಲ್ಲಿ ಏನೇನಿದೆ, ಕೀ ಪ್ರೊವಿಜನ್ಸ್ ಏನೇನಿದೆ ಅಂದ್ರೆ, ಸೊ ನೋಡ್ರಿ ಅದರಲ್ಲಿ ಮೂರು ಏನು ಪಾಯಿಂಟ್ಸ್ ಇದಾವಲ್ಲ ಅವು ಮುಖ್ಯವಾಗಿದ್ದಾವೆ.
ಫಸ್ಟ್ ಏನಪ್ಪ ಅಂದ್ರೆ ಒಂದು ಜಾಯಿಂಟ್ ಕಮಿಟ್ಮೆಂಟ್ ಇರೋದು ಯಾವ್ದ್ರ ಮಧ್ಯೆ ಅಂದ್ರೆ ಟರ್ಕಿ ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್ ಮಧ್ಯೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಕೌಂಟರ್ ಟೆರರಿಸಂ ಮಾಡಕ್ಕೆ ಅಂದ್ರೆ ಈ ಟೆರರಿಸಂ ನ ಹೊಡೆದಾಕಕ್ಕೆ ಏನು ಕೌಂಟರ್ ಟೆರರಿಸಂ ಇದೆಯಲ್ಲ ಅದಕ್ಕೆ ಏನ್ ಮಾಡಿದಪ್ಪ ಅಂದ್ರೆ ಒಂದು ಜಾಯಿಂಟ್ ಕಮಿಟ್ಮೆಂಟ್ ಅನ್ನ ತಗೊಂಡಿದ್ದಾರೆ ಅಂದ್ರೆ ಮೂರು ದೇಶಗಳು ಒಟ್ಟಿಗೆ ಕೂಡ ಹೋರಾಡೋದು ಜೊತೆಗೆ ನೋಡ್ರಿ ಯಾರ್ಯಾರೆಲ್ಲ ಎಕ್ಸ್ಟ್ರಾಡಿಷನ್ ಮಾಡ್ಬೇಕಲ್ಲ ಅಂದ್ರೆ ದೇಶ ಬಿಟ್ಟು ಹೊರಗಾಕ್ಬೇಕಲ್ಲ ಟೆರರ್ ಸಸ್ಪೆಕ್ಟ್ ಅವ್ರನ್ನ ಏನ್ ಮಾಡೋದಪ್ಪ ಅಂದ್ರೆ ಈ ದೇಶದಿಂದ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೊರಗಾಕೋದು ಅದು ಕೂಡ ಏನಪ್ಪ ಅಂದ್ರೆ ಬಯೋಲ್ಯಾಟ್ರಲ್ ಲೀಗಲ್ ಫ್ರೇಮ್ ವರ್ಕ್ ಮೂಲಕ ಅವ್ರನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳ್ಸೋದಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಮೂರನೇದು ಏನಪ್ಪ ಅಂದ್ರೆ ಇನ್ವೆಸ್ಟಿಗೇಟ್ ಮಾಡೋದು ಜೊತೆಗೆ ಏನ್ ಮಾಡೋದಂದ್ರೆ ಇಂಟ್ರೊಡಕ್ಟಿಂಗ್ ಮಾಡೋದಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ಯಾವುದೇ ತರನಾದ ಫೈನಾನ್ಸ್ ಮತ್ತೆ ರಿಕ್ರೂಟ್ ಆಕ್ಟಿವಿಟೀಸ್ ಕೊಡಲ್ಲ ಯಾವ್ದಕ್ಕಪ್ಪ ಅಂದ್ರೆ ಪಿ ಕೆ ಕೆ ಸೊ ನೋಡ್ರಿ ಪಿ ಕೆ ಕೆ ಅಂದ್ರೆ ಏನಪ್ಪ ಅಂದ್ರೆ ಕುರ್ದಿಸ್ತಾನ್ ವರ್ಕರ್ಸ್ ಪಾರ್ಟಿ ಅಂತ ಈ ಪಿ ಕೆ ಕೆ ಅಂದ್ರೆ ಏನಪ್ಪ ಅಂದ್ರೆ ಕುರ್ದಿಸ್ತಾನ್ ವರ್ಕರ್ಸ್ ಪಾರ್ಟಿ ಅಂತ ಇವ್ರಿಗೆ ಯಾವುದೇ ತರನಾದಂತ ಏನಪ್ಪ ಅಂದ್ರೆ ನೀವು ಫೈನಾನ್ಸ್ ಮಾಡಂಗಿಲ್ಲ ಜೊತೆಗೆ ಏನಪ್ಪ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಕ್ರೂಡ್ಸ್ ಇದಾರಲ್ಲ ಕ್ರೂಡ್ಸ್ ಇವರಲ್ಲಿ ಜಾಸ್ತಿ ಇದಾರೆ ಅಂದ್ರೆ ಟರ್ಕಿಲಿಗೆ ಏನಪ್ಪ ಅಂದ್ರೆ 10-15% ಪಾಪ್ಯುಲೇಷನ್ ಇದಾರೆ ಅವರು ತಮ್ಮ ಹಕ್ಕಿಗಾಗಿ ಹೋರಾಡ್ತಿದ್ದಾರೆ ಸೊ ಇದನ್ನ ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತೀನಿ ಸೊ ನೋಡ್ರಿ ಹಾಗಾದ್ರೆ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಈಗೇನಾದ್ರೂ ಸ್ವೀಡನ್ ಮತ್ತೆ ಫಿನ್ಲ್ಯಾಂಡ್ ನಾಟೋ ಜಾಯ್ನ್ ಆಯ್ತಂದ್ರೆ ಈ ರಷ್ಯನ್ ಟೆರಿಟರಿ ಪಕ್ಕ ಏನಪ್ಪ ಅಂದ್ರೆ ನಾರ್ದನ್ ಐಲ್ಯಾಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾರ್ದನ್ ಹೆಮಿಸ್ಫಿಯರ್ ಅಲ್ಲಿ ನ್ಯಾಟೋ ಪ್ರೆಸೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಾರ್ತ್ ಆಫ್ ರಷ್ಯಾ ನ್ಯಾಟೋ ಪೊಸಿಷನ್ ನ್ಯಾಟೋ ಪ್ರೆಸೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್ ಮತ್ತೊಂದಿಷ್ಟು ಅಶ್ಯೂರೆನ್ಸ್ ಅನ್ನ ಕೊಟ್ಟಿದೆ ಏನ್ ಅಶ್ಯೂರೆನ್ಸ್ ಅನ್ನ ಕೊಟ್ಟಿದೆಪ್ಪ ಅಂದ್ರೆ ಅವರೊಂದು ಫ್ರೇಮ್ ವರ್ಕ್ ಅನ್ನ ಮಾಡ್ತಾರೆ ಯಾವ್ದಕ್ಕಪ್ಪ ಅಂದ್ರೆ ನ್ಯಾಷನಲ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಯಾವ್ದಕ್ಕೋಸ್ಕರ ಅಂದ್ರೆ ಆರ್ಮ್ಸ್ ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸ್ಪೆಷಲಿ ಯಾವ್ದಕ್ಕಂದ್ರೆ ಅಲೈಸ್ ಗೆ ಫಾರ್ ಎಕ್ಸಾಂಪಲ್ ಟರ್ಕಿಗೆ ಏನಪ್ಪ ಅಂದ್ರೆ ಇಷ್ಟು ದಿನ ಅವರು ಆರ್ಮ್ಸ್ ನ ಕೊಟ್ಟಿದ್ದಿಲ್ಲ ಸೊ ಇನ್ ಮೇಲಿಂದ ಅವ್ರಿಗೂ ಕೂಡ ಸಪ್ಲೈ ಅನ್ನ ಮಾಡ್ತಾರೆ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರೆ ಎರಡು ಕಂಟ್ರಿಗಳು ಏನ್ ಮಾಡ್ತಿದ್ದ ಫುಲ್ ಕಮಿಟ್ ಆಗಿದೆ ಯಾವ್ದಕ್ಕಂದ್ರೆ ಯುರೋಪಿಯನ್ ಯೂನಿಯನ್ ನ ಸಿ ಎಸ್ ಟಿ ಪಿ ಗೆ ಕಾಮನ್ ಸೆಕ್ಯೂರಿಟಿ ಡಿಫೆನ್ಸ್ ಪಾಲಿಸಿ ಏನಿದೆ ಅಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಎಲ್ಲಾ ಕಂಟ್ರಿಗಳು ಬದ್ಧವಾಗಿದೆ ಅಂತ ಹೇಳ್ತಿದ್ದಾರೆ ಅದೇ ತರನಾಗಿ ಟರ್ಕಿ ಪಾರ್ಟಿಸಿಪೇಟ್ ಏನ್ ಮಾಡ್ತಿದೆ ಯಾವ್ದ್ರೊಳಗ ಅಂದ್ರೆ ಪೆಸ್ಕೋದಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ಡ್ ಕೋಆಪರೇಷನ್ ಪ್ರೊಜೆಕ್ಟ್ ಆನ್ ಮಿಲಿಟರಿ ಮೊಬಾಲಿಟಿ ಇದ್ರೊಳಗ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಪಾರ್ಟಿಸಿಪೇಷನ್ ಮಾಡ್ತಿದೆ ಸೊ ನೋಡ್ರಿ ಯಾಕೆ ಟರ್ಕಿ ವಿಡ್ರಾ ಮಾಡ್ಕೊಂತಂದ್ರೆ ಫಸ್ಟ್ ಆಫ್ ಆಲ್ ಏನಾಗಿತ್ತಪ್ಪ ಅಂದ್ರೆ ಸ್ವೀಡನ್ ಮತ್ತೆ ಫಿನ್ಲ್ಯಾಂಡ್ ಇದೆಯಲ್ಲ ಇವ್ರ ಏನ್ ಮಾಡಿದ್ರು ಅಂದ್ರೆ ಟರ್ಕಿಗೆ ಅಪೋಸಿಟ್ ಆಗಿ ಈ ಕುರ್ದಿಸ್ತಾನ್ ಮೂವ್ಮೆಂಟ್ ಏನಿದೆಯಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ರು ಸೊ ಇದಕ್ಕೆ ಸಪೋರ್ಟ್ ಮಾಡಿದಕ್ಕೆ ಏನಾಗಿತ್ತಪ್ಪ ಅಂದ್ರೆ ಟರ್ಕಿ ಅವರು ಅವ್ರ ವಿರುದ್ಧ ಹೇಳಿಕೆ ಕೊಡೋದಷ್ಟೇ ಅಲ್ಲದೆ ಅವ್ರನ್ನ ನ್ಯಾಟೋ ಜಾಯಿನ್ ಮಾಡಕ್ ಬಿಟ್ಟಿದ್ದಿಲ್ಲ ಹಾಗಾದ್ರೆ ಏನಿದು ಕುರ್ದಿಸ್ತಾನ್ ಅನ್ನೋದನ್ನ ನೋಡೋದಾದ್ರೆ ಸೊ ನೋಡ್ರಿ ಇಲ್ಲೇನು ನಿಮ್ಗೆ ಏರಿಯಾ ಕಾಣ್ತಿದ್ಯಲ್ಲ ಫಾರ್ ಎಕ್ಸಾಂಪಲ್ ಈ ಏರಿಯಾ ಇದಿಷ್ಟು ಏನಪ್ಪ ಅಂದ್ರೆ ಅವರು ನೇಟಿವ್ ಪೀಪಲ್ ಇರುವಂತ ಏರಿಯಾ ಇಲ್ಲಿ ಅವ್ರು ಏನ್ ಮಾಡ್ಬೇಕಂತಿದ್ದಾರೆ ಅಂದ್ರೆ ಈ ಕುರ್ದಿಸ್ತಾನ್ ಅನ್ನ ಸ್ಥಾಪನೆ ಮಾಡ್ಬೇಕಂತ ಮಾಡಿದ್ದಾರೆ ಸೊ ನೋಡ್ರಿ ಇವರೆಲ್ಲ ಯಾರಪ್ಪ ಅಂದ್ರೆ ಕುರ್ದ್ ಸ್ಪೀಕಿಂಗ್ ಪೀಪಲ್ ಅಂತ ಸೊ ಇವ್ರ ಮುಖ್ಯ ಉದ್ದೇಶ ಏನಂದ್ರೆ ನಾವು ಇಷ್ಟೆಲ್ಲ ಈ ರೀಜನ್ ಅಲ್ಲಿ ಇದೀವಲ್ಲ ಎಲ್ಲೆಲ್ಲಿ ಇದೀವಿ ಅಂದ್ರೆ ಟರ್ಕಿಲಿ ಇದೀವಿ ಸಿರಿಯಾದಲ್ಲಿ ಇದೀವಿ ಇರಾಕ್ ಅಲ್ಲಿ ಇದೀವಿ ಇರಾನ್ ಅಲ್ಲಿ ಇದೀವಿ ಕೆಲವೊಂದಿಷ್ಟು ಪಾರ್ಟ್ ಅರ್ಮೇನಿಯಾದಲ್ಲಿ ಇದೀವಲ್ಲ ಎಲ್ಲಾ ಕೂಡಿಸಿ ನಮ್ದೇ ಒಂದು ಸ್ವತಂತ್ರವಾದ ದೇಶವನ್ನ ಮಾಡೋಣ ಆ ದೇಶದ ಹೆಸರನ್ನು ಏನ್ ಹೇಳ್ತಿದ್ದಾನೆ ಅಂದ್ರೆ ಕುರ್ದಿಸ್ತಾನ್ ಅಂತ ಹೆಸರಿಡೋಣ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಹಾಗಾದ್ರೆ ಇದು ಕಾನ್ಫ್ಲಿಕ್ಟ್ ಏನು ಯಾವಾಗಿಂದ ಸ್ಟಾರ್ಟ್ ಆಯ್ತಂದ್ರೆ ಸೊ ನಿಮಗೆ ಗೊತ್ತು ಫಸ್ಟ್ ವರ್ಲ್ಡ್ ವಾರ್ ಆದಾಗ 1920s ಅಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಮುಗಿದ್ಮೇಲೆ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಒಟೋಮನ್ ಎಂಪೈರ್ ಏನಿದೆಯಲ್ಲ ಅದು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುತ್ತೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರಾಮಿಸ್ ಮಾಡಿರ್ತಾರೆ ಯಾವ್ದ್ರ ಮೂಲಕಪ್ಪ ಅಂದ್ರೆ ಟ್ರೀಟಿ ಆಫ್ ಸರ್ವಿಸ್ ಮೂಲಕ ಒಂದು ಪ್ರಾಮಿಸ್ ಅನ್ನ ಮಾಡಿರ್ತಾರೆ ಯಾರ್ ಮಾಡಿರ್ತಂದ್ರೆ ವೆಸ್ಟರ್ನ್ ಅಲೈಸ್ ಇರ್ತಾರಲ್ಲ ವೆಸ್ಟರ್ನ್ ಅಲೈಸ್ ಇರ್ತಾರಲ್ಲ ಇವರು ಪ್ರಾಮಿಸ್ ಮಾಡಿರ್ತಾರೆ ಯಾರಿಗಪ್ಪ ಕುರ್ದಿಸ್ ಪೀಪಲ್ಗೆ ಏನಂತ ನಾ ನಿಮ್ಗೆ ಕುರ್ದಿಸ್ತಾನ್ ಅನ್ನ ಸ್ಥಾಪನೆ ಮಾಡ್ತೀವಿ ಅಂತ ಪ್ರಾಮಿಸ್ ಅನ್ನ ಮಾಡಿರ್ತಾರೆ ಬಟ್ ಇದಾದ ಐದೇ ವರ್ಷಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಇನ್ನೊಂದು ಅಲೈನ್ಸ್ ಅನ್ನ ಮಾಡ್ಕೊಂಡು ಅಥವಾ ಇನ್ನೊಂದು ಟ್ರೀಟಿಯನ್ನ ಮಾಡ್ಕೊಂಡು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟರ್ಕಿನ ಸ್ಥಾಪನೆ ಮಾಡ್ತಾರೆ ಈಗೇನ್ ಇಲ್ಲಿ ಕಾಣ್ತಿದೆ ನೋಡ್ರಿ ಈ ದೇಶ ಈ ಟರ್ಕಿನ ಸ್ಥಾಪನೆ ಮಾಡ್ತಾರೆ ಸೊ ಈ ಟರ್ಕಿನ ಸ್ಥಾಪನೆ ಮಾಡಿದಾಗ ಅವ್ರ ಜೊತೆ ಏನ್ ಟ್ರೀಟಿ ಮಾಡ್ಕೊಂಡಿದ್ರಲ್ಲ ಅದ್ರೊಳಗೆ ಏನಪ್ಪ ಅಂದ್ರೆ ಯಾವುದೇ ಒಂದು ಹೆಸರು ಕೂಡ ಮೆನ್ಷನ್ ಮಾಡಿದ್ದಿಲ್ಲ ಯಾವ್ದ್ರ ಬಗ್ಗೆ ಅಂದ್ರೆ ಈ ಕುರ್ದಿಸ್ತಾನ್ ಸ್ಥಾಪನೆ ಮಾಡೋದ್ರ ಬಗ್ಗೆ ಏನಪ್ಪ ಅಂದ್ರೆ ಒಂದು ಹೆಸರು ಕೂಡ ಅಥವಾ ಒಂದು ವಿಷಯ ಕೂಡ ಏನಪ್ಪ ಅಂದ್ರೆ ಅಲ್ಲಿ ಮೆನ್ಷನ್ ಮಾಡಿದ್ದಿಲ್ಲ ಇದರಿಂದ ಏನಾಯ್ತಂದ್ರೆ ಅಲ್ಲಿದ್ದವ್ರಿಗೆ ಅಬ್ವಿಯಸ್ಲಿ ಸಿಟ್ ಬಂದೇ ಬರುತ್ತೆ ಯಾಕಂದ್ರೆ ಮುಂಚೆ ಪ್ರಾಮಿಸ್ ಮಾಡಿದ್ರು 5 ವರ್ಷದ ಕೆಳಗೆ ಪ್ರಾಮಿಸ್ ಮಾಡಿದ್ರು ಅದಾದ್ಮೇಲೆ
ಪ್ರಾಮಿಸ್ ಅನ್ನ ಬ್ರೇಕ್ ಮಾಡಿದ್ರ ಅಂದ್ಮೇಲೆ ಅವ್ರಿಗೆ ಸಿಟ್ ಬರುತ್ತೆ. ಆಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ ನಾವೇ ಸ್ವತಂತ್ರವಾದಂತ ಒಂದು ಕೋಡಿ ಸ್ಥಾನ ಮಾಡ್ಕೊಳ್ಳೋಣ ಅಂತ ಹೋರಾಟ ಮಾಡ್ತಿದ್ದಾರೆ. ಸೊ ನೋಡ್ರಿ, ಇವರು ಬೇರೆ ಬೇರೆ ಧರ್ಮದವರು ಇದ್ದಾರೆ, ಬೇರೆ ಬೇರೆ ಪ್ರೊವಿಜನ್ಸ್ ಇದ್ದಾರೆ, ಪರ್ಟಿಕ್ಯುಲರ್ಲಿ ಒಂದೇ ಪ್ರೊವಿಜನ್ಸ್ ಇಲ್ಲ, ಬಟ್ ಎಲ್ಲರದು ಏನ್ ಕಾಮನ್ ಐಡೆಂಟಿಟಿ ಅಪ್ಪ ಅಂದ್ರೆ ಅವರು ಕೂಡ್ಸ್ ನ ಕೂಡಿಸ್ ಲ್ಯಾಂಗ್ವೇಜ್ ನ ಮಾತಾಡ್ತಾರೆ. ಇದ್ರೊಳಗೆ ಕೆಲವೊಂದಿಷ್ಟು ಕಮ್ಯುನಿಟಿ ಎಜಿಬಿ ಅಂತಾನು ಬರುತ್ತೆ. ಸ್ಪೆಷಲಿ ನೋಡ್ರಿ, ಎಜಿಬಿ ಇದೆಲ್ಲ ಇದೇನಪ್ಪ ಅಂದ್ರೆ IS ಇಸ್ಲಾಮಿಸ್ಟ್ ಟೆರರಿಸ್ಟ್ ಇದಾರಲ್ಲ, ಇವರ ಕೆಲವೊಂದಿಷ್ಟು ಘೋರ ಹತ್ಯಾಕಾಂಡಕ್ಕೆ ಅವರು ಒಳಗಾಗಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈಗೇನಿದೆಯಪ್ಪ ಅಂದ್ರೆ ಟರ್ಕಿಲಿ ಇಲ್ಲಿ 15-20% ಪಾಪ್ಯುಲೇಷನ್ಸ್ ಯಾರಿದಾರೆ ಅಂದ್ರೆ ಈ ಕೋಡಿಸ್ ಇದಾರೆ. ಇವ್ರೇನ್ ಮಾಡ್ತಿದ್ರು ಅಂದ್ರೆ, ನಮಗೆ ನೀವು ಸ್ವತಂತ್ರವಾಗಿರಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂದ್ರೆ ನಾವೇನು ಈ ಪ್ರೊವಿನ್ಸ್ ಇದೆಯಲ್ಲ ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ನಮ್ದೇ ಆದ ಸರ್ಕಾರ ಮಾಡ್ತೀವಿ, ನೀವು ನಮಗೆ ಅನುಕೂಲ ಮಾಡ್ಕೊಡ್ಬೇಕು, ನಮ್ಗೆ ಟರ್ಕಿ ಇದ್ರಲ್ಲಿ ಇರಕ್ ಇಷ್ಟ ಇಲ್ಲ ಅಂತ ಅವ್ರು ಹೋರಾಟವನ್ನ ಮಾಡ್ತಿದ್ದಾರೆ. ಇದಕ್ಕೆ ಯಾರು ಸಪೋರ್ಟ್ ಮಾಡಿದ್ರಪ್ಪ ಅಂದ್ರೆ ಅವಾಗ ಸ್ವೆಡನ್ ಮತ್ತೆ ಫಿನ್ಲ್ಯಾಂಡ್ ಅವರು ಸಪೋರ್ಟ್ ಮಾಡಿದ್ರು. ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಟರ್ಕಿ ಸ್ವೆಡನ್ ಮತ್ತೆ ಫಿನ್ಲ್ಯಾಂಡ್ ಅನ್ನ ವಿರೋಧ ಮಾಡ್ತಾ ಬಂತು. ಯಾಕಂದ್ರೆ ನಮ್ಮ ದೇಶದಲ್ಲೇ ನಮ್ಮ ವಿರುದ್ಧ ಹೋರಾಟ ಮಾಡೋರಿಗೆ ನೀವು ಸಪೋರ್ಟ್ ಮಾಡ್ತಿದ್ರಲ್ಲ, ಅದಕ್ಕೆ ನಾವು ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ನ್ಯಾಟೋ ಜಾಯ್ನ್ ಆಗಕ್ಕೆ ಅವಕಾಶವನ್ನ ಕೊಡಲ್ಲ ಅಂತ ಅವರು ಹೇಳಿದ್ರು. ಸೊ ಇದಿಷ್ಟೇನಪ್ಪ ಅಂದ್ರೆ ಯಾಕೆ ಟರ್ಕಿ ಈಗ ವಿಡ್ರಾಲ್ ಮಾಡ್ಕೊಂತು, ಯಾಕೆ ಟರ್ಕಿ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಇರುವಂತ ಮಾಹಿತಿ. ಸೊ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಾರಂದ್ರೆ, ಸೊ ನಾನೀಗ ಅಪೋಸಿಷನ್ ಬಗ್ಗೆ ಹೇಳಿದೆ, ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರಂದ್ರೆ, ವೈ ಫಿನ್ಲ್ಯಾಂಡ್ ಹ್ಯಾವ್ ಸ್ವೆಡನ್ ಅಗ್ರಿ ಟು ಅಡ್ರೆಸ್ ದ ಕನ್ಸರ್ನ್ ರೇಸ್ ಬೈ ಟರ್ಕಿ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಾರಂದ್ರೆ, ಯಾಕೆ ಇವ್ರಿಗ ಏನಪ್ಪಾ ಅಂದ್ರೆ ಸ್ವೆಡನ್ ಮತ್ತೆ ಫಿನ್ಲ್ಯಾಂಡ್ ಏನ್ ಕನ್ಸರ್ನ್ ರೈಸ್ ಮಾಡಿಲ್ಲ ಅಡ್ರೆಸ್ ಮಾಡ್ತಿದ್ರಂದ್ರೆ, ಮುಂಚೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವರು ಟರ್ಕಿನ ಯಾವ ತರನಾಗಿ ನೋಡ್ತಿದ್ರು ಅಂದ್ರೆ, ಇವರು ಅಪೋಸಿಟ್ ಇದಾರೆ. ಯಾವ್ದಕ್ಕಂದ್ರೆ ಏನ್ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ಇದೆಯಲ್ಲ ಅದರ ಅಪೋಸಿಟ್ ಆಗಿದ್ದಾರೆ. ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಸಪರೇಟಿಸಮ್ನ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಏನಂದ್ರೆ ಅವ್ರನ್ನ ವ್ಯೂಸ್ ಚೇಂಜ್ ಇತ್ತು. ಬಟ್ ಅವ್ರಿಗೇನಂದ್ರೆ ಕೂಡಿಸ್ ಪೀಪಲ್ ಜೊತೆಗೆ ಯಾವುದೇ ತರಹ ಬೈಲಾಟ್ರಲ್ ಸಂಬಂಧ ಇರಲಿ ಇನ್ನೊಂದಿರಲಿ ಮತ್ತೊಂದೇನಿರಲಿಲ್ಲ, ಬಟ್ ಅವ್ರೇನ್ ನೋಡ್ತಿದ್ರು ಅಂದ್ರೆ ಈ ಟರ್ಕಿ ಪೀಪಲ್ ಇದಾರೆ ಅಥವಾ ಟರ್ಕಿ ಪ್ರೆಸಿಡೆಂಟ್ ಇದಾರಲ್ಲಿ, ಇವ್ರೇನ್ ಮಾಡ್ತಿದ್ರು ಅಂದ್ರೆ ಡೆಮೋಕ್ರಸಿ ಏನ್ ಪ್ರಿನ್ಸಿಪಲ್ಸ್ ಇದೆ ಅದ್ರ ವಿರುದ್ಧವಾಗಿದ್ದಾರೆ, ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಕೂಡಿಸ್ಗೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಇವ್ರು ಯಾವ ವ್ಯೂ ಅಲ್ಲಿ ಜಾಸ್ತಿ ನೋಡ್ತಿದ್ರಪ್ಪ ಅಂದ್ರೆ ಪ್ರಿನ್ಸಿಪಲ್ಸ್ ವ್ಯೂ ಅಲ್ಲಿ ಇದನ್ನ ಜಾಸ್ತಿ ನೋಡ್ತಿದ್ರು, ರಾದರ್ ದನ್ ಎನಿ ಬೈಲ್ಯಾಟ್ರಲ್ ಇಶ್ಯೂ ಅಥವಾ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈಗ ಯಾಕೆ ಇವ್ರು ಸಪೋರ್ಟ್ ಮಾಡ್ತಿದ್ದಾರೆ ಟರ್ಕಿಗೆ ಅಂದ್ರೆ, ಸೊ ನಿಮಗೆ ಗೊತ್ತು, ನಾನು ಆಗ್ಲೇ ಹೇಳಿದೆ, ರಷ್ಯಾ ಮತ್ತೆ ಯುಕ್ರೇನ್ ಕಾನ್ಫ್ಲಿಕ್ಟ್ ಆದ್ಮೇಲೆ ಈ ರಷ್ಯನ್ಸ್ ಅಗ್ರೆಷನ್ಸ್ ನೋಡಿ ಇವ್ರಿಗೆ ಭಯ ಆಗಿದೆ. ಹಾಗಾಗಿ ಇವ್ರಿಗೆ ಏನಪ್ಪ ಅಂದ್ರೆ ನ್ಯಾಟೋ ಅಲಯನ್ಸಸ್ ಬೇಕಾಗಿದೆ. ಸೊ ನ್ಯಾಟೋ ಅಲಯನ್ಸಸ್ ಬೇಕಂದ್ರೆ ಅಲ್ಲಿರುವಂತ ಪ್ರತಿಯೊಬ್ಬರದ್ದು ಒಪ್ಪಿಗೆ ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಟರ್ಕಿ ಏನ್ ಕಂಡೀಷನಾಲಿಟೀಸ್ ಇದೆಯಲ್ಲ ಅದಕ್ಕೆ ಇವರು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇವರು ಏನು ನ್ಯಾಟೋ ಜಾಯ್ನ್ ಆಗ್ತಿದಾರಲ್ಲ ಸ್ವೆಡನ್ ಮತ್ತೆ ಫಿನ್ಲೆಂಡ್, ಇದರಿಂದ ರಷ್ಯಾಗೆ ಏನ್ ಡಿಫ್ರೆನ್ಸ್ ಆಗುತ್ತೆ ಅಥವಾ ಅವ್ರೇನ್ ತಿಳ್ಕೊತಾರಂದ್ರೆ, ಸೊ ನೋಡ್ರಿ ಇಲ್ಲಿ ಆತರ ಏನ್ ಹೇಳ್ತಿದಾರಂದ್ರೆ, ರಷ್ಯಾ ಇದೆಯಲ್ಲ ಇದು ಸ್ವೆಡನ್ ಮತ್ತೆ ಫಿನ್ಲ್ಯಾಂಡ್ ಜೊತೆಗೆ ಎಷ್ಟು ಬಾರ್ಡರ್ ನ ಶೇರ್ ಮಾಡುತ್ತಪ್ಪ ಅಂದ್ರೆ 1340 ಕಿಲೋಮೀಟರ್ ಬಾರ್ಡರ್ ನ ಶೇರ್ ಮಾಡುತ್ತೆ ಫಿನ್ಲ್ಯಾಂಡ್ ಮತ್ತೆ ಸ್ವೆಡನ್ ಜೊತೆಗೆ. ಸೊ ಇದೇನಪ್ಪ ಅಂದ್ರೆ ಯಾವುದೇ ತರನಂತ ಲ್ಯಾಂಡ್ ಬಾರ್ಡರ್ ನ ಶೇರ್ ಮಾಡಲ್ಲ, ಬಟ್ ಏನಪ್ಪ ಅಂದ್ರೆ ಸಿ ಬ್ಯಾಲಿಸ್ಟಿಕ್ ಸಿ ಅಲ್ಲಿ ಏನಪ್ಪ ಅಂದ್ರೆ ಬಾರ್ಡರ್ ನ ಶೇರ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಲ್ಯಾಂಡ್ ಮತ್ತೆ ಸಿ ಇದಾವಲ್ಲ ಇವೆರಡು ಏನಪ್ಪಾ ಅಂದ್ರೆ ಈ ರಷ್ಯಾದಿಂದ ಡೈರೆಕ್ಟ್ ಥ್ರೆಟ್ ಇದೆ ಅಂತ ಅವರು ಅಸ್ಯೂಮ್ ಮಾಡಿದ್ದಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ಈಗ ಮುಂಚೆನೂ ಹಿಂಗೆ ಇತ್ತ ಈಗ ಮಾತ್ರ ಹಿಂಗಾಗಿದೆ ಅಂದ್ರೆ, ಸೊ ನೋಡ್ರಿ 1948 ಏನಪ್ಪ ಅಂದ್ರೆ ಫಿನ್ಲ್ಯಾಂಡ್ ಮತ್ತೆ ಸ್ವೆಡನ್ ರಷ್ಯಾ ಜೊತೆಗೆ ಒಳ್ಳೆ ಎಕನಾಮಿಕ್ ಆಪರೇಷನ್ಸ್ ನ ಬೆಳೆಸ್ಕೊಂಡ್ ಬಂದಿದ್ರು ಅಂದ್ರೆ ಆರ್ಥಿಕ ಸಹಕಾರ ಇದೆಯಲ್ಲ ಅದು ಚೆನ್ನಾಗಿತ್ತು ಅಂತ ಹೇಳ್ತಿದ್ರೆ, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಅವರು ನ್ಯೂಟ್ರಲ್ ಆಗಿದ್ರು. ಯಾವಾಗ ಅಂದ್ರೆ ಕೋಲ್ಡ್ ವಾರ್ ಟೈಮ್ ಅಲ್ಲಿ ರಷ್ಯಾ ಜೊತೆಗೂ ಅಷ್ಟೇ ಒಳ್ಳೆ ರಿಲೇಷನ್ಸ್ ನ ಬೆಳೆಸ್ಕೊಂಡಿದ್ರು, ಆಮೇಲೆ ಅಮೆರಿಕ ಜೊತೆಗೂ ಅಷ್ಟೇ ರಿಲೇಷನ್ಶಿಪ್ ನ ಬೆಳೆಸ್ಕೊಂಡಿದ್ರು. ಹಾಗಾಗಿ ಅವ್ರು ಏನಪ್ಪ ಅಂದ್ರೆ ತಟಸ್ಥ ನೀತಿಯನ್ನ ಹೊಂದಿದ್ರು, ಯಾವುದೇ ತರನಾಗಿ ರಷ್ಯನ್ ಕಡೆ ಹೋಗೋದಾಗ್ಲಿ ಅಥವಾ ಅಮೆರಿಕನ್ ಸೈಡ್ ಹೋಗೋದಾಗ್ಲಿ ಅವರು ಮಾಡಿದ್ದಿಲ್ಲ. ಜೊತೆಗೆ ನೋಡ್ರಿ, ಈಗ ಸ್ವೆಡನ್ ಏನಾದ್ರೂ ಸ್ವೆಡನ್ ಮತ್ತೆ ಫಿನ್ಲೆಂಡ್ ಏನಾದ್ರೂ ನ್ಯಾಟೋ ಜಾಯ್ನ್ ಆತಂದ್ರೆ ಏನಾಗುತ್ತಪ್ಪ ಅಂದ್ರೆ ಈ ನ್ಯಾಟೋ ಪ್ರೆಸೆನ್ಸ್ ಇದೆಯಲ್ಲ ಈದ್ ಜಾಸ್ತಿ ಆಗುತ್ತೆ, ಎಲ್ಲಂದ್ರೆ ನಾರ್ತ್ ಆಫ್ ರಷ್ಯಾ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ರಷ್ಯಾ ಮುಖ್ಯ ಉದ್ದೇಶ ಏನಿದೆಯಪ್ಪ ಅಂದ್ರೆ, ಈಗೇನ್ ಯುಕ್ರೇನ್ ಯುದ್ಧ ಮಾಡ್ತಿದ್ದಿಲ್ಲ ಅದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ನಾವು ಇಮಿಡಿಯೇಟ್ ನೇಬರ್ ಏನಿರ್ಬೇಕಂದ್ರೆ ರಷ್ಯನ್ ಇನ್ಫ್ಲುಯೆನ್ಸ್ ಒಳಗಿರ್ಬೇಕಂತ ಅವರು ಹೇಳ್ತಾರೆ. ಬಟ್ ಅದು ಇಲ್ಲಿ ಫೇಲ್ ಆಗುತ್ತೆ, ಯಾಕಂದ್ರೆ ಅವರ ಇಮಿಡಿಯೇಟ್ ನೇಬರ್ ಅಲ್ಲಿ ಯಾರಿದಾರಪ್ಪ ಅಂದ್ರೆ ನ್ಯಾಟೋ ಇನ್ಫ್ಲುಯೆನ್ಸ್ ಇದೆ ಬಟ್ ರಷ್ಯಾ ಇನ್ಫ್ಲುಯೆನ್ಸ್ ಇಲ್ಲ. ಹಾಗಾಗಿ ಅವ್ರೇನ್ ಯುಕ್ರೇನ್ ಮೇಲೆ ಯುದ್ಧ ಸಾರಿದ್ರಲ್ಲ ಅದ್ರ ಮುಖ್ಯ ಉದ್ದೇಶನ ಇಲ್ಲಿ ಹಾಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಈ ಆರ್ಕ್ಟಿಕ್ ಸಿ ಒಳಗೆ ಅಥವಾ ಆರ್ಕ್ಟಿಕ್ ಸಮುದ್ರದೊಳಗೆ ಏನಪ್ಪ ಅಂದ್ರೆ ರಷ್ಯಾ ಮೇಜರ್
ಮಿಲಿಟರಿ ಪವರ್ ಅನ್ನ ಹೊಂದಿದೆ. ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ನ್ಯಾಟೋ ಪ್ರೆಸೆನ್ಸ್ ಬರುತ್ತೆ, ಜೊತೆಗೆ ಆರ್ಟಿಕ್ ಸ್ಟೇಟ್ ಕೌನ್ಸಿಲ್ ಇದೆಯಲ್ಲ ಅದರೊಳಗೆ ಯಾರು ಚೇರ್ ಇದಾರೆ ಅಂದ್ರೆ ಈಗ ರಷ್ಯಾ ಚೇರ್ ಇದೆ, ಅದು ಎಲ್ಲಿವರೆಗೂ ಮುಂದುವರುತ್ತೆ ಅಂದ್ರೆ 2023 ಮುಂದುವರೈತೆ. ಅಲ್ಲಿ ಕೂಡ ಏನಾಗತ್ತಪ್ಪ ಅಂದ್ರೆ ನ್ಯಾಟೋ ಮೆಂಬರ್ಸ್ ಬರೋದ್ರಿಂದ ರಷ್ಯನ್ ಪ್ರೆಸೆನ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನಂದ್ರೆ ಈ ತರ ಇವರು ನ್ಯಾಟೋ ಜಾಯಿನ್ ಆಗೋದ್ರಿಂದ ಇನ್ ಕೇಸ್ ರಷ್ಯಾ ಏನಾದ್ರೂ ಇವ್ರ ಮೇಲೆ ಯುದ್ಧಗಳನ್ನ ಮಾಡಿದ್ರೆ, ಸ್ವೀಡನ್ ಮತ್ತೆ ಫಿನ್ಲೆಂಡ್ ಮೇಲೆ ಯುದ್ಧ ಮಾಡಿದ್ರೆ ನಿಮಗೆ ಗೊತ್ತು ನ್ಯಾಟೋ ಇಂದಾನು ಯುದ್ಧ ಆಗುತ್ತೆ ಅಂತ. ಅವಾಗ ಏನಾಗುತ್ತೆ ಅಂದ್ರೆ ಯುಕ್ರೇನಿಗೆ ಅವ್ರು ಯುದ್ಧ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ವಾಟ್ ಡಸ್ ಮೀನ್ ಫಾರ್ ನ್ಯಾಟೋ. ಸೊ ನೋಡ್ರಿ ಇದರಿಂದ ನ್ಯಾಟೋಗೆ ಏನು ಉಪಯೋಗಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ನೋಡ್ರಿ ಅವರು ಸ್ವೀಡನ್ ಮತ್ತೆ ಫಿನ್ಲ್ಯಾಂಡ್ ಇದಾವಲ್ಲ ಅವ್ರೇನ್ ನ್ಯೂಟ್ರಲ್ ನಾನ್ ಅಲೈನ್ಮೆಂಟ್ ಪ್ರಿನ್ಸಿಪಲ್ ಏನ್ ಫಾಲೋ ಮಾಡಿದ್ರಲ್ಲ ಅದನ್ನ ಬ್ರೋಕ್ ಮಾಡಿದ್ರೆ, ಜೊತೆಗೆ ಏನ್ ಮಾಡಿದ್ರಪ್ಪ ಅಂದ್ರೆ ನ್ಯಾಟೋ ಜಾಯಿನ್ ಮಾಡಿಸ್ಕೊಳ್ಳೋದ್ರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ. ಇದರಿಂದ ಏನಾಗತ್ತಂದ್ರೆ ನ್ಯಾಟೋದವರು ಅವರಿಗೆ ಗ್ಯಾರಂಟಿ ಕೊಡ್ತಾರೆ ಏನಪ್ಪಾ ಅಂದ್ರೆ ನಿಮ್ಗೆ ಏನಾದರೂ ಸೆಕ್ಯೂರಿಟಿ ಅಥವಾ ಭದ್ರತೆಯ ಸಮಸ್ಯೆ ಬಂದ್ರೆ ನಾವು ನಿಮ್ ಜೊತೆಗೆ ಇರ್ತೀವಿ. ಯಾರೇ ದಾಳಿ ಮಾಡ್ಲಿ, ರಷ್ಯಾದವ್ರಲ್ಲಿ ಇನ್ನೊಬ್ರು ಯಾರೇ ಇರ್ಲಿ, ನಿಮ್ಗೆ ಏನಾದ್ರೂ ಭದ್ರತೆ ವಿಷಯವಾಗಿ ದಾಳಿ ಆದ್ರೆ ಅಲ್ಲಿ ನಾವ್ ಇರ್ತೀವಿ ಅಂತ ಅವ್ರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಎರಡನೇದ್ ನೋಡ್ರಿ ಇನ್ನೊಂದೇನಪ್ಪಾ ಅಂದ್ರೆ ಏನ್ ಸ್ಟ್ರಾಟಜಿಕ್ ಗ್ರೌಂಡ್ ಇತ್ತಲ್ಲ ಆರ್ಕ್ಟಿಕ್ ಸಿಯಲ್ಲಿ, ಅದನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಕೌಂಟರ್ ಕೊಡ್ತಿದ್ದಾರೆ. ಯಾರಿಗೆ? ರಷ್ಯಾಗೆ ಕೌಂಟರ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನೋಡ್ರಿ ಜಾಸ್ತಿ ಅಲೈಸ್ ಆದ್ರೆ ಜಾಸ್ತಿ ಎಕ್ಸ್ಪಾನ್ಷನ್ ಆಗುತ್ತೆ. ಸೊ ಅದೇ ತರನಾಗಿ ನ್ಯಾಟೋ ಏನಿದೆಯಲ್ಲ ಇದು ಪೂರ್ವದ ಕಡೆಗೆ ಜಾಸ್ತಿ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗ ಅವ್ರು ಏನ್ ಮಾಡ್ಬೋದು ಅಂದ್ರೆ ಅವರ ಮಿಲಿಟರಿ ಆಪರೇಷನ್ ಅನ್ನ ಸಮುದ್ರ ಮತ್ತೆ ನೆಲದ ಮೇಲೆ ಎರಡು ಕಡೆ ಮಾಡಬಹುದು, ಸ್ಪೆಷಲಿ ಎಲ್ಲಪ್ಪ ಅಂದ್ರೆ ಬಾಲ್ಟಿಕ್ ಸಿಯಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ರಷ್ಯಾ ಏನ್ ಮಾಡಿತ್ತಪ್ಪ ಅಂದ್ರೆ ಇಷ್ಟು ದಿನ ಅಲ್ಲಿ ಸ್ಟ್ರಾಟಜಿಕ್ ಪೊಸಿಷನ್ ಅಂದ್ರೆ ತಂತ್ರಗಾರಿಕೆ ಇರುವಂತ ಒಂದು ಸ್ಥಳವನ್ನ ಗುರುತ್ಕೊಂಡಿತ್ತು ಅಥವಾ ಪೊಸಿಷನ್ ಅನ್ನ ಹೊಂದಿತ್ತು, ಬಟ್ ನ್ಯಾಟೋ ಎಕ್ಸ್ಪಾನ್ಷನ್ ಏನಾಗುತ್ತೆ ಅಂದ್ರೆ ಅದು ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ಸೊ ಅಮೆರಿಕದವ್ರು ಏನ್ ಮಾಡಿದ್ರಪ್ಪ ಅಂದ್ರೆ 1997 ಇಂದ ನ್ಯಾಟೋ ಒಂದು ಇನಿಷಿಯೇಟಿವ್ ಮಾಡಿದ್ದೆ, ಅದಕ್ಕಂದ್ರೆ ರ್ಯಾಪ್ರೋಚ್ಮೆಂಟ್ ಅಂತ. ಸೊ ರ್ಯಾಪ್ರೋಚ್ಮೆಂಟ್ ಏನಪ್ಪಾ ಅಂದ್ರೆ ಯಾವುದೇ ಒಂದು ದೇಶದ ಜೊತೆ ನಿಮ್ಮ ವ್ಯವಹಾರ ಕುಸಿದೋಗಿದ್ರು ಅದನ್ನ ಅಭಿವೃದ್ಧಿ ಪಡಿಸ್ತಾರಲ್ಲ ಅದಕ್ಕೇನಂತ ಕರೀತಾರೆ ಅಂದ್ರೆ ರೀ ಅಪ್ರೋಚ್ ಮಾಡೋದಕ್ಕೆ ರ್ಯಾಪ್ರೋಚ್ಮೆಂಟ್ ಅಂತ ಕರೀತಾರೆ. ಸೊ ನೀವು ಇದನ್ನ ಈ ತರನಾಗಿ ನೆನ್ಪಿಟ್ಕೋಬಹುದು, ರೀ ಅಪ್ರೋಚ್ಮೆಂಟ್, ಅದನ್ನ ರ್ಯಾಪ್ರೋಚ್ಮೆಂಟ್ ಅಂತ ಕರೀತಾರೆ. ಸೊ ಅವರು 1992 ಇದನ್ನ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ರಷ್ಯಾದಲ್ಲೂ ರೆಸ್ಪಾನ್ಸ್ ಚೆನ್ನಾಗಿತ್ತು, ಬಟ್ ಯಾವಾಗ ರಷ್ಯಾದವರು 2014 ಏನಪ್ಪಾ ಅಂದ್ರೆ ಕ್ರಿಮಿಯನ್ ಪೆನಿನ್ಸುಲಾ ಇದೆಯಲ್ಲ ಅದನ್ನ ಆಕ್ಯುಪೈ ಮಾಡ್ಕೊಂಡ್ರು. ಸೊ ಈ ಪೆನಿನ್ಸುಲಾ ಎಲ್ಲಿ ಬರುತ್ತೆ ಅಂದ್ರೆ ಉಕ್ರೇನ್ ಅಲ್ಲಿ ಬರುತ್ತೆ. ಸೊ ನೋಡ್ರಿ 2014 ಏನ್ ಕ್ರಿಮಿಯನ್ ಪೆನಿನ್ಸುಲಾ ವಶಪಡಿಸ್ಕೊಂಡ್ರಲ್ಲ ಅದೆಲ್ಲಿ ಬರುತ್ತಪ್ಪ ಅಂದ್ರೆ ಉಕ್ರೇನ್ ಅಲ್ಲಿ ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಡಾನ್ಬಾಸ್ ರೀಜನ್ ಅಂತ ಕೂಡ ಕರಿತೀವಿ. ಸೊ ಅವಾಗಿಂದ ಏನಾಯ್ತಪ್ಪ ಅಂದ್ರೆ ಇವ್ರದ್ದು ಅಮೆರಿಕಾದು ಮತ್ತೆ ರಷ್ಯನ್ ಏನ್ ಸಂಬಂಧಗಳಿದೆ ಅದು ಹಾಳಾಗ್ತಾ ಬಂತು, ಜೊತೆಗೆ ರ್ಯಾಪ್ರೋಚ್ಮೆಂಟ್ ಏನಿದೆ ಅದು ಕೂಡ ಏನಪ್ಪಾ ಅಂದ್ರೆ ಎಂಡ್ ಆಯ್ತು ಅಂತ ಹೇಳ್ತಿದ್ದಾರೆ. ನೋಡ್ರಿ ಕರೆಂಟ್ಲಿ ಏನಾಗಿದೆಪ್ಪ ಅಂದ್ರೆ ಎರಡು ಕಂಟ್ರಿ ಏನಪ್ಪಾ ಅಂದ್ರೆ ಇಂಪಾಸಿಬಲ್ ಸಿಚುವೇಶನ್ ಅಲ್ಲಿ ಇದಾವೆ, ಯಾವುದೇ ತರನಂತ ರ್ಯಾಪ್ರೋಚ್ಮೆಂಟ್ ಪಾಸಿಬಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಮೂರನೇದ ಏನಪ್ಪಾ ಅಂದ್ರೆ ನ್ಯಾಟೋಗೆ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ಇವರು ಒಂದು ಸೆಕ್ಯೂರ್ಡ್ ಏರೋ ಅಟ್ಲಾಂಟಿಕ್ ನ್ಯಾಟೋ ಅನ್ನ ಮಾಡ್ಕೊಂಡ್ರು, ಅಂದ್ರೆ ಯುರೋಪಿಯನ್ ಯೂನಿಯನ್ ನಲ್ಲಿ ಇರಂಗೆ ಅಟ್ಲಾಂಟಿಕ್ ನೇಷನ್ ಅಲ್ಲಿ ಇರಂಗೆ ಒಂದು ಪ್ರೆಸೆನ್ಸ್ ಅನ್ನ ಮಾಡ್ಕೊಂಡ್ರು. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಅವರು ಬಾಲಿಸ್ಟಿಕ್ ಸ್ಟೇಟ್ಸ್ ಆದಂತ ಇಸ್ಟೋನಿಯಾ, ಲಾಟಿವಾ ಮತ್ತೆ ಲಿಥುವೇನಿಯನ್ ಕಾಪಾಡಬಹುದು. ಅವು ಮುಂಚೆ ಏನಿದ್ವಪ್ಪ ಅಂದ್ರೆ ರಷ್ಯಾ ಥ್ರೆಟ್ಸ್ ಅಥವಾ ರಷ್ಯನ್ ಅಟ್ಯಾಕ್ ಇಂದ ಹೆದರಿದ್ದು, ಬಟ್ ಈಗ ಏನಪ್ಪ ಅಂದ್ರೆ ಅವನು ಕೂಡ ಆರಾಮಾಗಿ ಸೆಕ್ಯೂರ್ ಮಾಡಬಹುದು. ಇಮಿಡಿಯೇಟ್ ಏನಾದ್ರೂ ವಾರ್ ಆದ್ರೆ ಅಲ್ಲಿಂದ ನೀವು ಸಪ್ಲೈಮೆಂಟ್ ಮಾಡಬಹುದು, ಬೇರೆ ಬೇರೆ ಸ್ವೀಡನ್ ಮತ್ತೆ ಫಿನ್ಲ್ಯಾಂಡ್ ಇಂದ ಸಪ್ಲೈಮೆಂಟ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ನ್ಯಾಟೋ ಏನ್ ಮಾಡ್ತಿದ್ದೆ ಅಂದ್ರೆ ಅಡ್ವಾನ್ಸ್ಡ್ ಏರ್ ಕ್ರಾಫ್ಟ್ ಇರ್ಬೋದು ಅಥವಾ 5th generation ಟೆಕ್ನಾಲಜೀಸ್ ಇದೆಯಲ್ಲ ಅದನ್ನ ಇಲ್ಲಿ ಇನ್ಸ್ಟಾಲ್ ಮಾಡ್ತಿದ್ದೆ, ಅಲ್ಲಿ ಸ್ವೀಡನ್ ಮತ್ತೆ ಫಿನ್ಲ್ಯಾಂಡ್ ಅಲ್ಲಿ ಇನ್ಸ್ಟಾಲ್ ಮಾಡೋದ್ರಿಂದ ಎಂಟೈರ್ ರಷ್ಯಾ ತುಂಬಾ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಚಕ್ರ ವ್ಯೂಹನ ಎಣಿಬಹುದು ಅಂತ ಹೇಳ್ತಿದ್ದಾರೆ. ಸೊ ಈ ಕಂಪ್ಲೀಟ್ ಆರ್ಟಿಕಲ್ ಅನಾಲಿಸಿಸ್ ಏನಪ್ಪಾ ಅಂದ್ರೆ ಯಾಕೆ ಸ್ವೀಡನ್ ಮತ್ತೆ ಫಿನ್ಲ್ಯಾಂಡ್ ನ್ಯಾಟೋನ ಜಾಯಿನ್ ಆಯ್ತು, ಮತ್ತೆ ಟರ್ಕಿ ಏನ್ ಅಪೋಸಿಟ್ ಮಾಡ್ತಿತ್ತಲ್ಲ ಯಾಕೆ ಆ ಅಪೋಸಿಷನ್ ಅನ್ನ ನಿಲ್ಲಿಸ್ತು, ಜೊತೆಗೆ ನೋಡ್ರಿ ರಷ್ಯಾ ಅಗ್ರೆಷನ್ ಇದೆ ಏನಿದೆಯಲ್ಲ ಅದು ತುಂಬಾ ಜಾಸ್ತಿ ಆಗಿರೋದ್ರಿಂದ ಏನಪ್ಪಾ ಅಂದ್ರೆ ಈ ತರದ ಇವೆಂಟ್ಸ್ ಗಳಾಗ್ತಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ ನ ಅನಾಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.